ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನಾ ಕೋಟ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಪರಿವರ್ತನಾ ಬದಲಾವಣೆಯತ್ತ ನಮ್ಮ ಚಿತ್ತ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನೀವು ನೋಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ವಿಷಯಗಳು ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ ನಮ್ಮ ಜನರ ಸ್ವಾಸ್ಥ್ಯವನ್ನು ವಿಶೇಷವಾಗಿ ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳುವುದರ ಬಗ್ಗೆ ವಾಹಿನಿ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆರಂಭಿಸಿದೆ ತಜ್ಞ ವೈದ್ಯರು ಪ್ರತಿದಿನ ಒಂದು ಹೊಸ ವಿಷಯದ ಬಗ್ಗೆ ಆ ವಿಷಯದ ಕುರಿತಾಗಿ ಹೆಚ್ಚು ಹೆಚ್ಚು ಮಾಹಿತಿಯನ್ನು ವೀಕ್ಷಕರಿಗೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆಗಳಾಗಿದೆ ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತ ಕಾರ್ಯಕ್ರಮ ಎಂದಿನಂತೆ ನಮ್ಮ ಜೊತೆಗೆ ಡಾಕ್ಟರ್ ಪ್ರಕಾಶ್ ತೋಳಾರವರಿದ್ದಾರೆ ಕುಂದಾಪುರದ ಶ್ರೀಮಾತ ಆಸ್ಪತ್ರೆಯಲ್ಲಿ ಕಳೆದ ಎರಡು ದಶಕಗಳಿಗೆ ಮಿಗಿಲಾಗಿ ಅವರು ಆಗಿ ಮತ್ತು ಅಲ್ಲಿ ಪಾರ್ಟ್ನರ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೇ ಕೋಟದಲ್ಲಿರುವಂಥ ಪರಿವರ್ತನ ರಿಹಾಬಿಲಿಟೇಷನ್ ಪುನರ್ವಸತಿ ಕೇಂದ್ರದಲ್ಲಿ ಅವರು ಮೆಡಿಕಲ್ ಡೈರೆಕ್ಟರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದರೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ನಮಸ್ತೆ ಡಾಕ್ಟರ್ ನಮಸ್ತೆ ಸೊ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ಬಹುಶಃ ನೀವು ಗಮನಕ್ಕೆ ಬಂದಿರ್ಬೋದು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸಮಸ್ಯೆಯನ್ನು ತರುವಂಥ ಒಂದು ಬಹುದೊಡ್ಡ ವಿಚಾರ ಅಂತ ಹೇಳಿದರೆ ಅವರ ಭವಿಷ್ಯದ ಕುರಿತಾಗಿ ಭವಿಷ್ಯವನ್ನು ನಿರ್ಧರಿಸುವಂಥ ಪರೀಕ್ಷೆಗಳ ಕುರಿತಾಗಿರುವಂಥ ಆತಂಕದ ಬಗ್ಗೆ ಅಂದರೆ ಎಕ್ಸಾಮ್ ಆಂಗ್ಸೈಟಿ ಅನ್ನುವಂಥ ವಿಚಾರದ ಕುರಿತಾಗಿ ಇವತ್ತು ಡಾಕ್ಟರ್ ಜೊತೆಗೆ ನಾವು ಮಾತಾಡಲಿಕ್ಕಿದ್ದೇವೆ ನಮ್ಮ ವಿದ್ಯಾರ್ಥಿಗಳನ್ನು ಯಾವತ್ತು ನೋಡಿದರೂ ಕೂಡ ಪರೀಕ್ಷೆಯ ಭಯ ಪರೀಕ್ಷೆಯ ಭಯ ನನಗೆ ನಾಳೆ ಎಕ್ಸಾಮು ನಾಡಿದ್ದ ಎಕ್ಸಾಮು ಸೆಮ್ ಎಕ್ಸಾಮ್ ಬಂತು ಇಂಟರ್ನಲ್ಸ್ ಬಂತು ಕ್ಲಾಸ್ ಟೆಸ್ಟ್ ಬಂತು ಯಾವತ್ತಿಗೂ ಮಕ್ಕಳು ಇದನ್ನೇ ಮಾತಾಡ್ತಾ ಇರ್ತಾರೆ ಯಾವತ್ತಿಗೂ ಇದರಲ್ಲೇ ಮುಳುಗೋಗಿರ್ತಾರೆ ಅದು ಒಂದು ಹಂತದ ನಂತರ ಅದು ಆ ಭಯ ಅವರನ್ನು ಓದಿನ ಕಡೆಗೆ ಹೆಚ್ಚು ಗಮನ ಕೊಡದ ಹಾಗೆ ಮಾಡುವಂಥದ್ದನ್ನು ನಾವು ಕಾಣುತ್ತೇವೆ ಏನು ಡಾಕ್ಟರೇ ಪರೀಕ್ಷಾ ಭಯ ಅಂತ ಹೇಳಿದ್ರು ಪರೀಕ್ಷಾ ಆತಂಕ ಅಂದರೆ ಏನು ವಿದ್ಯಾರ್ಥಿ ಜೀವನದಲ್ಲಿ ಪರೀಕ್ಷೆ ಅನ್ನೋದು ಒಂದು ಬಹಳ ಬಹು ಬಹಳ ಪ್ರಾಮುಖ್ಯವಾದ ಒಂದು ಘಟ್ಟ ಹಾಂ ಯಾಕಂದರೆ ಪ್ರತಿಯೊಂದು ತರಗತಿಯಲ್ಲಿ ತೇರುಗಡೆ ಹೊಂದಬೇಕಾದರೂ ಮುಂದಿನ ಹಂತಕ್ಕೆ ಅವರು ಹೋಗಬೇಕಾದ್ರು ಆ ರೆಗ್ಯುಲರ್ ಪರೀಕ್ಷೆಗಳೇನಿದೆ ಅದರಲ್ಲಿ ಪಾಸ್ ಆಗಬೇಕು ಹೌದು ಒಂದು ಸ್ವಲ್ಪ ಮಟ್ಟಿನ ಆಂಗ್ಸೈಟಿ ಆತಂಕ ಬೇಕು ಸ್ಟೂಡೆಂಟ್ಸಿಗೆ ಯಾಕಂತ ಹೇಳಿದರೆ ಓದೋದಿಲ್ಲ ಭಯವೇ ಇಲ್ಲ ಭಯ ಇಲ್ಲದಿದ್ರೆ ಓದೋದೇ ಇಲ್ಲ ಆಯಿತಾ ಸ್ವಲ್ಪ ಮಟ್ಟಿನ ಆತಂಕ ಬೇಕು ಹೌದು ಆತಂಕ ಹೇಗಂತ ಹೇಳಿದರೆ ಅದು ನಮ್ಮಲ್ಲಿ ಸ್ವಲ್ಪ ಆತಂಕವನ್ನು ಸೃಷ್ಟಿಸಿ ನಮ್ಮ ಅಡ್ರಿನಲಿನ್ ಏನು ಸೆಕ್ರೇಷನ್ ಆಗ್ತದೆ ಬಾಡಿಯಲ್ಲಿ ಅದು ನಮ್ಮನ್ನು ರೆಡಿ ಮಾಡ್ತದೆ ಓದಲಿಕ್ಕೆ ಅಥವಾ ನಾನು ಓದಬೇಕು ಮಾಡಬೇಕಂತ ಮನಸ್ಸಿನಲ್ಲಿ ಆತಂಕ ಏನಿದೆ ಅದು ಸ್ವಲ್ಪ ಮಟ್ಟದಲ್ಲಿದ್ದರೆ ಆವಾಗ ಓಕೆ ಅದು ಮಿತಿ ಮೀರಿದರೆ ಮಿತಿ ಮೀರಿದರೆ ಮಿತಿ ಮೀರುವುದು ಕೆಲವೊಂದು ಸನ್ನಿವೇಶಗಳಲ್ಲಿ ಆಗ್ತದೆ ಒಂದು ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಫಿಯರ್ ಆಫ್ ಫೇಲ್ಯೂರ್ ನಾನು ಪರೀಕ್ಷೆಯಲ್ಲಿ ಫೇಲ್ ಸರಿ ನಾನು ಓದಿದ್ದು ಸಾಕಾಗ್ಲಿಲ್ವೇನೋ ಎಲ್ಲಾದರೂ ನಾ ಫೇಲ್ ಆದರೆ ಏನು ಮಾಡೋದು ಆಮೇಲೆ ಪೇರೆಂಟ್ಸ್ ಅವ್ರ ಮೇಲೆ ಇರುವಂತಹ ಎಕ್ಸ್ಪೆಕ್ಟೇಷನ್ಸ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಬೋತ್ ನನ್ನ ಮಗ ಇಷ್ಟೇ ಮಾರ್ಕ್ಸ್ ತಗೊಳ್ತಾನೆ ನೀನು ಇಷ್ಟೇ ತಗೊಳ್ಬೇಕು ನೀ ಕ್ಲಾಸಲ್ಲಿ ಫಸ್ಟ್ ಬರಬೇಕು ಇಷ್ಟು ನೈಂಟಿ ಪರ್ಸೆಂಟ್ ಅಬೋ ನೀವು ಬರಲೇಬೇಕು ನನ್ನ ಮರ್ಯಾದೆ ಪ್ರಶ್ನೆ ಟೀಚರ್ಸ್ ಇದು ನಮ್ಮ ಸ್ಕೂಲ್ ಇದು ಒಂದು ಪ್ರೆಸ್ಟೀಜ್ ಪ್ರಶ್ನೆ ಇಂಥದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಅದು ಕೂಡ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತದೆ ನನ್ನ ಕೈಯಲ್ಲಿ ಇದು ಮಾಡ್ಲಿಕ್ಕೆ ಆಗದೆ ಇದ್ದರೆ ನನ್ನನ್ನು ಹೇಗೆ ನೋಡ್ಬೋದು ಅಥವಾ ನಾನೊಂದು ಫೇಲ್ಯೂರ್ ಅಂತ ಆಗ್ಬೋದಾ ಮತ್ತೆ ಬೇರೆ ಬೇರೆ ವಿಷಯಗಳಿಂದ ಓದೋದ್ರ ಕಡೆ ಗಮನ ಕೊಡಲಿಕ್ಕೆ ಆಗದಿರುವಂಥದ್ದು ಏಕಾಗ್ರತೆಯ ಕೊರತೆ ಇರ್ಬೋದು ಅಥವಾ ಶಾಲೆಗಳಲ್ಲಿ ಬೇರೆ ವಿಷಯಗಳ ಕಡೆ ಗಮನ ಜಾಸ್ತಿ ಕೊಟ್ಟು ಓದಲಿಕ್ಕೆ ಆಗದೆ ಇದ್ದಿರುವುದು ಇರ್ಬೋದು ಇನ್ನೊಂದು ಆತಂಕದ ಸಮಸ್ಯೆಯಿಂದಾಗಿ ಏಕಾಗ್ರತೆಯ ಕೊರತೆ ಇದ್ದಿರ್ಬೋದು ಇಂಥ ಹಲವಾರು ವಿಷಯಗಳು ಈ ಪರೀಕ್ಷಾ ಭಯದಲ್ಲಿ ಇರ್ತದೆ ಇದೆಲ್ಲ ಏನು ಮಾಡ್ತದೆ ವಿದ್ಯಾರ್ಥಿಯ ಮೇಲೆ ಒಂದು ಆತಂಕವನ್ನು ಉಂಟು ಮಾಡ್ತದೆ ಇದು ವಿಪರೀತ ಆದಾಗ ಏನಾಗ್ತದೆ ಎಕ್ಸಾಮ್ ಹಾಲಿಗೆ ಹೋದಾಗ ನಮ್ಮ ಇದು ಥಾಟ್ಸ್ ನಮ್ಮ ಆಲೋಚನೆ ಏನಿದೆ ಎಲ್ಲ ಬ್ಲಾಕ್ ಆಗ್ತದೆ ಬ್ಲಾಕ್ ಆಗ್ತದೆ ಕಣ್ಣು ಮಂಜು ಮಂಜಾಗ್ತದೆ ಕಣ್ಣು ಕತ್ಲು ಬಂದಾಗ ಆಗ್ತದೆ ನನ್ನ ಕೈಯಲ್ಲಿ ಆಗೋದಿಲ್ಲ ನನಗೇನು ಬರೀಲಿಕ್ಕೆ ಆಗೋದಿಲ್ಲ ಅಂತ ಅನಿಸುವಂಥದ್ದು ವಿಪರೀತವಾಗಿ ಭಯ ಆಗುವಂಥದ್ದು ಕೈಕಾಲು ನಡುಗುವಂಥದ್ದು ನನ್ನ ಕೈಯಲ್ಲಿ ಆಗೋದಿಲ್ಲ ನಾನು ಬರೆಯೋದಿಲ್ಲ ನಾನು ಎದ್ದು ಹೋಗ್ತೇನೆ ಅಂತ ಅನಿಸುವಂಥದ್ದು ನಾನು ಫೇಲೇ ಆಗ್ತೇನೆ ವಿಪರೀತವಾದ ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಹೀಗೆ ಇದು ವಿಪರೀತ ಆದಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಆತಂಕಕ್ಕೊಳಗಾಗಿ ಆಮೇಲೆ ಫೋಬಿಯಾಕ್ಕೆ ಕನ್ವರ್ಟ್ ಆಗ್ತದೆ ಸೊ ಇದು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಕ್ಕಳಲ್ಲಿ ಕಂಡು ಬರ್ತಾರೆ ಎಲ್ಲರೂ ಅಂತ ಹೇಳಿ ಅಲ್ಲ ಯಾರು ಸರಿಯಾದ ಸಿದ್ಧತೆಗಳನ್ನ ಮಾಡಲಿಲ್ಲ ಸರಿಯಾಗಿ ಪ್ರಿಪೇರ್ ಆಗಲಿಲ್ಲ ಅಂತವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡು ಅಂದರೆ ಅದೇ ಈಗ ಯಾರು ಹೆಚ್ಚು ಬಳಲ್ತಾರೆ ಅಂತ ಹೇಳಿದ್ರೆ ಪ್ರಿಪರೇಷನ್ ಕಡಿಮೆ ಇರುವವರು ಮತ್ತೆ ಆ ಭಯವನ್ನ ಹೆಚ್ಚು ಮಾಡಿಕೊಂಡವರು ಅಂದರೆ ಹೌದು ಒಂದು ಅವರೇ ಆಲೋಚನೆ ಮಾಡ್ಕೊಂಡಂಗೆ ಮಾರ್ಕ್ ಕಡಿಮೆ ಆಗ್ಬೋದು ಅಲ್ವಾ ಪ್ರಿಪರೇಷನ್ ಕಡಿಮೆ ಇರುವವರು ಒಂದು ಇನ್ನೊಂದು ಪ್ರಿಪರೇಷನ್ ಮಾಡಿರ್ತಾರೆ ಪ್ರಿಪರೇಷನ್ ಮಾಡಿರ್ತಾರೆ ಆದರೆ ಅವರಲ್ಲಿ ಆತಂಕ ಜಾಸ್ತಿ ಇರ್ತದೆ ಫಿಯರ್ ಆಫ್ ಫೇಲ್ಯೂರ್ ನಾನು ಫೇಲ್ ಆಗ್ತೀನೇನೋ ನಾನು ಇರುವಂತದ್ದು ಏನಾದರೂ ಬಂದ್ರೆ ಇವತ್ತಿನ ಕ್ವಶನ್ ಪೇಪರ್ ನಾನು ಓದದೇ ಇರುವಂಥದ್ದು ಏನಾದರೂ ಬಂದ್ರೆ ನಾನು ಓದಿದ್ದು ನೆನಪಾಗದೇ ಇದ್ರೆ ಚೆನ್ನಾಗಿ ಓದಿರ್ತಾರೆ ಆದ್ರೆ ಮನಸ್ಸಿನಲ್ಲಿ ಏನು ಆಲೋಚನೆ ಬರ್ತದೆ ನಾನು ಓದಿದ್ದು ಆ ಟೈಮಲ್ಲಿ ನನಗೆ ನೆನಪಾಗದೇ ಇದ್ರೆ ಈ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತಲ್ಲ ಒಂದಿಷ್ಟು ಫ್ಯಾಮಿಲಿ ಅವರಿಗೆ ಪೇರೆಂಟ್ಸ್ಗೆ ಅದು ಒಂದು ರೀತಿಯಲ್ಲಿ ಕಾರಣ ಆಗೋದಿಲ್ವ ಖಂಡಿತ ಖಂಡಿತ ಅದು ಒಂದು ರೀತಿಯ ಒತ್ತಡ ಇರ್ತದೆ ಈ ನಮ್ಮ ಮಕ್ಕಳ ಮೇಲೆ ಯಾವಾಗಲೂ ಅದು ಇರ್ತದಲ್ಲ ತಂದೆ ತಾಯಿಯ ಎಕ್ಸ್ಪೆಕ್ಟೇಷನ್ ನಾವು ಮೀಟ್ ಮಾಡಬೇಕು ಟೀಚರ್ಸ್ ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಮೀಟ್ ಮಾಡಬೇಕಂತ ಆ ಮಕ್ಕಳಲ್ಲಿ ಇರ್ತದೆ ಅದಕ್ಕೋಸ್ಕರ ಒದ್ದಾಡ್ತಾರೆ ಅದಕ್ಕೋಸ್ಕರ ಓದ್ತಾರೆ ಕಷ್ಟಪಡ್ತಾರೆ ಎಲ್ಲ ಮಾಡ್ತಾರೆ ನಿಜವಾಗ್ಲೂ ಅವರು ಓದಿದ್ದು ಸಾಕಾಗಿರ್ತದೆ ಅವ್ರ ಕೈಯಲ್ಲಿ ಅದು ಮಾಡ್ಲಿಕ್ಕಾಗ್ತದೆ ಆದರೆ ಎಲ್ಲೋ ಮೂಲೆಯಲ್ಲಿ ಅವರ ಎಕ್ಸ್ಪೆಕ್ಟೇಷನನ್ನು ನನ್ನ ಕೈಯಲ್ಲಿ ಕಂಪ್ಲೀಟ್ ಮಾಡಲಿಕ್ಕಾಗದೇ ಇದ್ರೆ ನಾನು ಅದರಲ್ಲಿ ಫೇಲ್ ಆದರೆ ಅನ್ನುವಂಥ ನೆಗೆಟಿವ್ ಥಾಟ್ ಅನ್ನುವಂಥ ಆತಂಕ ಅವರಿಗೆ ಬೇರೆ ವಿಷಯ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಕಷ್ಟಪಡ್ತದೆ ಕಷ್ಟ ಕೊಡ್ತದೆ ಏಕಾಗ್ರತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಹಿಂದೆ ಬೀಳ್ತಾರೆ ಆವಾಗ ಓದೋದ್ರಲ್ಲಿ ಕೂಡ ಹಿಂದೆ ಬೀಳ್ತಾರೆ ಓಕೆ ಸೊ ಇದು ನಾರ್ಮಲಿ ಇದರಲ್ಲಿ ಏನು ಅಂತ ಗೋಚರಿಸುವಂಥದ್ದು ಈಗ ನೇರವಾಗಿ ಅದೇ ವಿಚಾರವನ್ನು ಮಾತಾಡುತ್ತಾ ಈ ಪರೀಕ್ಷೆಗಿಂತ ಮುಂಚೆ ನಾರ್ಮಲಿ ಪರೀಕ್ಷೆ ಆರಂಭ ಆಗುವಂಥ ಮುಂಚೆ ಯಾವ ರೀತಿಯ ಪರೀಕ್ಷಾ ಭಯಗಳೆಲ್ಲ ಸಾಮಾನ್ಯವಾಗಿ ನಾವು ಗುರುತಿಸ್ತೇವೆ ಅನ್ನುವಂಥದ್ದು ಪರೀಕ್ಷೆಗಿಂತ ಮುಂಚೆ ಅಂತ ಹೇಳಿದರೆ ಈಗ ಪರೀಕ್ಷೆ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಒಂಥರ ಭಯ ಆಗಲೇ ಸ್ಟಾರ್ಟ್ ಆಗ್ತದೆ ಈ ತುಂಬ ವಿಪರೀತ ಆತಂಕ ಇರೋರಿಗೆ ಇಂಥ ದಿನ ಪರೀಕ್ಷೆ ಇದೆ ಅಂಥೇಳಿ ಈ ಭಯ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ ಎಕ್ಸಾಮ್ ಹತ್ತಿರ ಬರ್ತಿದ್ದಾಗೆ ಜಾಸ್ತಿ ಆಗ್ತಾ ಹೋಗ್ತದೆ ಆವಾಗ ಈ ನೆಗೆಟಿವ್ ಥಾಟ್ಸ್ ನಾನೀಗ ಹೇಳಿದ್ನಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಕಷ್ಟ ಬಂದರೆ ಏನು ಮಾಡೋದು ಇಂಥದ್ದೆಲ್ಲ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗ್ತದೆ ಜಾಸ್ತಿ ಪರೀಕ್ಷೆ ಹತ್ರ ಹತ್ರ ಬಂದಾಗ ಅವರಿಗೆ ಓದ್ ಓದೋದ್ರ ಕಡೆ ಏಕಾಗ್ರತೆ ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ ಈಗ ಇದನ್ನ ಒಂದು ರೀತಿಯಲ್ಲಿ ಪರೀಕ್ಷೆಗಿಂತ ಮುಂಚಿನ ಭಯವನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಕಡಿಮೆ ಮಾಡಿಕೊಳ್ಳುವಂಥ ವಿಧಾನ ಹೇಗೆ ಪರೀಕ್ಷೆಗಿಂತ ಮುಂಚೆ ಹೌದು ಈಗ ಬೇರೆ ಬೇರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳಿದ್ದಾವೆ ಈ ನೆಗೆಟಿವ್ ಥಾಟ್ಸನ್ನು ಅವಾಯ್ಡ್ ಮಾಡುವಂಥದ್ದು ಅದನ್ನು ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಆದಷ್ಟು ಈ ಈ ಪರೀಕ್ಷಾ ಒಂದು ಆತಂಕದಿಂದ ಹೊರ ಬರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್ ಈ ಪರೀಕ್ಷೆಗಿಂತ ಮುಂಚೆ ಪರೀಕ್ಷೆ ಮುಂಚೆ ಮುಂಚೆ ಈಗ ಇವತ್ತು ಎಕ್ಸಾಮ್ ಇದೆ ನಾಳೆ ಎಕ್ಸಾಮ್ ಇದೆ ವಿಪರೀತ ನನಗೆ ಆತಂಕ ಆಗ್ತದೆ ಅಂತ ಇದ್ದಾಗ ಕೆಲವರು ಕೆಲವು ಕೆಲವು ಮೆಥಡನ್ನು ಅನುಸರಿಸ್ತಾರೆ ಕೆಲವರಿಗೆ ಪರೀಕ್ಷೆಗಿಂತ ಮುಂಚೆ ಒಂದು ತುಂಬ ಹೊತ್ತು ಸ್ನಾನ ಸ್ನಾನ ಮಾಡಿದರೆ ಇಫ್ ದೇ ಟೇಕ್ ಎ ಲಾಂಗ್ ಬಾತ್ ಆವಾಗ ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ತದೆ ಮತ್ತು ಕೆಲವರಿಗೆ ಒಳ್ಳೆ ಮ್ಯೂಸಿಕ್ ಕೇಳಿದರೆ ದೇ ಫೀಲ್ ರಿಲ್ಯಾಕ್ಸ್ಡ್ ಮತ್ತು ಕೆಲವರಿಗೆ ಸ್ವಲ್ಪ ಲಘು ಎಕ್ಸಸೈಸ್ ಮಾಡಿದರೆ ದೇ ಫೀಲ್ ರಿಲ್ಯಾಕ್ಸ್ಡ್ ಮತ್ತು ಕೆಲವರಿಗೆ ಮನಸ್ಸಿನಲ್ಲಿ ಈ ರಿಲ್ಯಾಕ್ಸೇಷನಿಗೆ ಸಂಬಂಧಪಟ್ಟ ಒಂದು ಆಲೋಚನೆಗಳನ್ನು ಮಾಡುವಂಥದ್ದು ಅಥವಾ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಯೂಟ್ಯೂಬ್ ಅಥವಾ ಟೇಪ್ಗಳು ಸಿಗ್ತದೆ ಅದನ್ನ ಕೆಲವರು ಕೇಳ್ತಾರೆ ಆವಾಗ ಸ್ವಲ್ಪ ಅವರಿಗೆ ಸ್ವಲ್ಪ ಬೆಟರ್ ಅನ್ನಿಸ್ತದೆ ಸ್ವಲ್ಪ ಮನಸ್ಸಿನ ಆತಂಕ ಸ್ವಲ್ಪ ಕಡಿಮೆ ಆಗ್ತದೆ ಅಂದ್ರೆ ರಿಲ್ಯಾಕ್ಸೇಷನ್ ಮೆಥಡ್ಸ್ ಅನ್ನು ಹೆಚ್ಚು ಅವರು ಈ ಟೈಮ್ ಅಲ್ಲಿ ಬಳಸಬೇಕಾಗುತ್ತೆ ಅದು ಅವರಿಗೆ ಯಾವ್ದ್ರಲ್ಲಿ ಹೆಚ್ಚು ರಿಲ್ಯಾಕ್ಸ್ ಸಿಗುತ್ತೋ ಅಂತದನ್ನ ಅವರು ಬಳಸೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತೀರಿ ನೀವು ಹೌದು ಓಕೆ ಆಮೇಲೆ ಇನ್ನೊಂದು ಪರೀಕ್ಷೆಗಿಂತ ಮುಂಚೆ ಏನಂತ ಹೇಳಿದರೆ ಪರೀಕ್ಷೆಯ ಜಾಗ ಏನಿದೆ ಎಕ್ಸಾಮ್ ಹಾಲ್ ಏನಿದೆ ಅಲ್ಲಿಗೆ ನಮ್ಮ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ಸ್ವಲ್ಪ ಬೇಗ ಹೋಗಿ ಆ ಪ್ಲೇಸನ್ನು ಯು ಬಿಕಮ್ ಫ್ಯಾಮಿಲಿಯರ್ ಟು ದಟ್ ಪ್ಲೇಸ್ ಹೊಸ ಜಾಗ ಇರ್ತದೆ ಅಥವಾ ಬೇರೆ ನಾವು ಇಶ್ತರಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡದಿರುವಂತ ಜಾಗ ಎಕ್ಸಾಮ್ಸ್ ಪ್ಲೇಸಸ್ ಹೋಗಿ ಮುಂಚೆನೆ ಹೋಗಿ ಒಂದು ಸ್ವಲ್ಪತ್ತು ಒಂದು ಅರ್ಧ ಗಂಟೆ ಮುಂಚೆ ಹೋದ್ರೆ ಆ ಜಾಗ ಫ್ಯಾಮಿಲಿಯರ್ ಆದ್ರೆ ಆಗ ನಮ್ಮ ಮನಸ್ಸಿನಲ್ಲಿ ಆಗುವಂತ ಆತಂಕ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಇನ್ನೊಂದು ನೀವು ಕೆಲವು ಮಕ್ಕಳನ್ನ ನೋಡ್ತೀರಿ ಲಾಸ್ಟ್ ಮಿನಿಟ್ವರೆಗೂ ಬುಕ್ ಅನ್ನು ಸೊ ಅದು ಕೂಡ ಹಾಗೆ ಒಂದು ಅರ್ಧ ಗಂಟೆ ಮುಂಚೆ ಆ ಪುಸ್ತಕವನ್ನು ಮುಚ್ಚಿಡಿ ಸರಿ ಮತ್ತೆ ಲಾಸ್ಟ್ ಮಿನಿಟರಿಗೆ ಓದಬೇಡಿ ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಓದಿ ಏನೋ ಕನ್ಫ್ಯೂಷನ್ ಆಗ್ತದೆ ಆ ಕನ್ಫ್ಯೂಷನ್ ಆಗೋದನ್ನ ಅದು ತಡೀತದೆ ಅರ್ಧ ಗಂಟೆ ಅರ್ಧ ಗಂಟೆ ಎಕ್ಸಾಮ್ಗಿಂತ ಮುಂಚೆ ಬುಕ್ ಅನ್ನು ಮುಚ್ಚಿಬಿಡಿ ಅಂತ ಹೇಳ್ತಾರೆ ಬಹಳ ಒಳ್ಳೆ ಪಾಯಿಂಟನ್ನು ಡಾಕ್ಟ್ರು ಹೇಳ್ತಾ ಇದ್ದಾರೆ ನಾರ್ಮಲಿ ನಾವು ಕೂಡ ವಿದ್ಯಾರ್ಥಿಗಳನ್ನು ಗಮನಿಸ್ತೇವೆ ಕೊನೆ ಹಂತದವರೆಗೆ ಕೂಡ ಓದ್ತಾ ಇರ್ತಾರೆ ಪುಟಗಳನ್ನು ತಿರುಗಿಸ್ತಾರೆ ಎಷ್ಟೋ ಮಕ್ಕಳು ಏನು ಅಂತ ಹೇಳಿದ್ರೆ ಪುಸ್ತಕಗಳನ್ನು ಕೊನೆಗೆ ಬಿಸಾಡಿ ಹೋಗುವಂಥದ್ದಿದೆ ಅಲ್ಲೇ ಅಂದರೆ ಬ್ಯಾಗ್ ಒಳಗಿಡ್ಲಿಕ್ಕೂ ಅವರಿಗೆ ಇಲ್ಲ ಅಂದರೆ ಆ ಲೆವೆಲ್ನ ಆಂಗ್ಸೈಟಿಯನ್ನ ಅವರು ಸ್ವತಃ ಅವರೇ ಬೆಳೆಸ್ಕೊಳ್ತಾರೆ ಸೊ ಈಗ ಡಾಕ್ಟ್ರೆ ಎಕ್ಸಾಮ್ ಹಾಲ್ ಈಗ ನೀವು ಒಂದು ಪಾಯಿಂಟ್ ಹೇಳಿದರೆ ಎಕ್ಸಾಮ್ ಹಾಲ್ಗೆ ಸ್ವಲ್ಪ ಫೆಮಿಲಿಯರ್ ಆಗಬೇಕು ಆ ಜಾಗಕ್ಕೆ ಅಂತ ಎಕ್ಸಾಮ್ ಹಾಲ್ನ ಆತಂಕ ಅದನ್ನು ಹೇಗೆ ನಾವು ಕಳಬೆ ಮಾಡ್ಕೋಬೋದು ಏನಾಗ್ತದೆ ಎಕ್ಸಾಮ್ ಹಾಲಿಗೆ ಹೋದ ಕೂಡಲೇ ಈ ಆತಂಕ ಅನ್ನೋದು ವಿಪರೀತ ಆಗ್ತದೆ ಯಾವ ಕ್ವಶನ್ ಪೇಪರ್ ಕೊಡ್ತಾರೆ ಆವಾಗ ಆತಂಕ ವಿಪರೀತ ಆಗ್ತದೆ ಸೊ ಈ ಆತಂಕವನ್ನು ಹೋಗಲಾಡಿಸ್ಲಿಕ್ಕೆ ಕೆಲವೊಂದು ಟೆಕ್ನಿಕ್ಸ್ ನಾವು ಮಾಡ್ಬೋದು ಒಂದು ಏನಂತ ಹೇಳಿದರೆ ಬ್ರೀದಿಂಗ್ ಎಕ್ಸಸೈಸಸ್ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಒಂದು ಹತ್ತು ಹದಿನೈದು ಸಲ ಡೀಪ್ ಬ್ರೀದನ್ನು ತೆಗ್ದುಕೊಂಡು ಬಿಡುವಂಥದ್ದು ಓಕೆ ಕೆಲವರಿಗೆ ಅದರಿಂದ ರಿಲ್ಯಾಕ್ಸ್ ಆಗ್ತದೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಡಿಸ್ಟ್ರಾಕ್ಷನ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ ವಿಪರೀತ ಆತಂಕ ಆಗ್ತಿದೆ ನನ್ನ ನನಗೆ ಗೊತ್ತಾಗ್ತಿದೆ ನನ್ನ ಎದಬಡಿತ ಜಾಸ್ತಿ ಆಗ್ತಾ ಇದೆ ಕೈಕಾಲು ನಡಕ್ತಿದೆ ಒಂಥರ ಮೈಂಡೆಲ್ಲ ಒಂಥರ ಕನ್ಫ್ಯೂಷನ್ ಇದ್ದಾಗಿದೆ ಏನು ಹೇಳ್ತಾರೆ ಅಂತ ಹೊರಗಡೆ ಸ್ವಲ್ಪ ಕಿಟಕಿಯಿಂದ ಹೊರಗಡೆ ನೋಡು ಅಲ್ಲಿ ಏನಾದರೂ ಬೇರೆ ಆಬ್ಜೆಕ್ಟ್ಸ್ ಇರ್ತದೆ ಗಾರ್ಡನ್ ಇರ್ಬೋದು ಅದರ ಕಡೆ ನೋಡು ಸ್ವಲ್ಪ ಆಚೆಚೆ ನೋಡಿ ಅದರ ಕಡೆ ಗಮನ ಹರಿಸು ಈ ವಿಷಯದಿಂದ ಅಲ್ಲಿಗೆ ಡೈವರ್ಟ್ ಮಾಡು ಅಂತ ಒಂದು ನಿಮಿಷ ಎರಡು ನಿಮಿಷ ಅದನ್ನು ನೋಡಿದರೆ ಕೆಲವರಿಗೆ ಅಲ್ಲಿ ಆತಂಕ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಆಲೋಚನೆಗಳು ಬರ್ತದೆ ನಾನು ಹೇಳಿದಾಗ ನೆಗೆಟಿವ್ ಥಾಟ್ಸ್ ನಿನ್ನ ಕೈಲಾಗೋದಿಲ್ಲ ನೀನು ಫೈಲಾದರೆ ಏನು ಮಾಡೋದು ಅಥವಾ ಡಿಫಿಕಲ್ಟ್ ಅಲ್ಲಿ ಇದ್ದದ್ದೆಲ್ಲ ನಿಂಗೆ ಗೊತ್ತಿದೆಯೋ ಇಲ್ಲೋ ಕ್ವಶನ್ ಪೇಪರಲ್ಲಿ ಇಂಥದ್ದೆಲ್ಲ ಬಂದಾಗ ಆ ನೆಗೆಟಿವ್ ಥಾಟ್ಸನ್ನು ಸ್ಟಾಪ್ ಅಂತ ನಮ್ಮ ಮನಸ್ಸಿನಲ್ಲಿ ಎಣಿಸ್ಕೊಂಡು ಸ್ಟಾಪ್ ಮಾಡಬೇಕು ಸರಿ ಸ್ಟಾಪ್ ಟೆಕ್ನಿಕ್ ಸ್ಟಾಪ್ ಮಾಡಬೇಕು ನಮ್ಮ ಮನಸ್ಸಿನ ಅದರಲ್ಲಿ ಸಕ್ಸಸ್ ಆಗ್ತಾರೆ ನಮ್ಮ ಮನಸ್ಸಿನ ಗಮನವನ್ನು ಪೂರ್ತಿ ಸ್ಟಡಿ ಕಡೆ ನಾವು ಬರೆಯೋದ್ರ ಕಡೆ ಗಮನ ಕೊಡಬೇಕು ನಾನು ಹೀಗೆ ಎಣಿಸ್ಬೇಕು ಆ ನೆಗೆಟಿವ್ ಥಾಟ್ಸನ್ನು ಸ್ಟಾಪ್ ಮಾಡ್ತೇನೆ ಅದರ ಬಗ್ಗೆ ನಾನು ಆಲೋಚನೆ ಮಾಡೋದಿಲ್ಲ ನಾನೀಗ ನಾನು ಬರೆಯೋದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಪರೀಕ್ಷೆಗೆ ಏನು ಪ್ರಶ್ನೆ ಪತ್ರಿ ಪ್ರಶ್ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯೋದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತ ಮನಸ್ಸಲ್ಲಿ ಎಣಿಸ್ಕೊಳ್ಬೇಕು ಮತ್ತು ಕೆಲ ಕೆಲವರು ಏನು ಮಾಡ್ತಾರೆ ಅಂತ ಅಂತೇಳಿದರೆ ಈ ಮೈಲ್ಡ್ ಪೇನ್ ಏನಿದೆ ಅದು ಕೆಲವು ಸಲ ಡಿಸ್ಟ್ರಾಕ್ಟ್ ಮಾಡ್ತದೆ ನಮ್ಮ ಆತಂಕ ಇದ್ದರೆ ಸ್ವಲ್ಪ ಮೈಲ್ಡ್ ಈಗ ತುಂಬ ಆತಂಕದಲ್ಲಿ ನೀವು ಸ್ವಲ್ಪ ಪಿಂಚ್ ಮಾಡಿದರೆ ಸ್ವಲ್ಪ ನೋವನ್ನುಂಟು ಮಾಡಿ ಅವರ ಗಮನ ಬೇರೆ ಕಡೆ ಹೋಗ್ತದೆ ಸರಿ ಸೊ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ದೇ ಎ ರಬ್ಬರ್ ಬ್ಯಾಂಡ್ ಓವರ್ ಇಲ್ಲಿ ಇರಿಸ್ಟಲ್ಲಿ ಅಥವಾ ಇಲ್ಲಿ ತುಂಬ ಆತಂಕ ಆಯಿತು ಹೀಗೆ ರಬ್ಬರ್ ಬ್ಯಾಂಡನ್ನು ಹೇಳೋದು ಹೀಗೆ ಬಿಡುವಂಥದ್ದು ಬಟ್ ಅದು ಇಟ್ ಇಂಡ್ಯೂಸ್ ಅಸ್ ಪೇನ್ ಒಳ್ಳೇದೆ ಒಳ್ಳೇದೇ ಹೌದು ಸೊ ಆವಾಗ ಏನಾಗ್ತದೆ ನಮ್ಮ ಗಮನ ನೋವಿನ ಕಡೆ ಹೋಗಿ ಡೈವರ್ಟ್ ಮಾಡುವ ಈ ಹೆದರಿಕೆ ಅನ್ನೋದು ಕಡಿಮೆ ಆಗ್ತದೆ ಓಕೆ ಅದು ಕೂಡ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಇಂಥದ್ದನ್ನು ಮಾಡಬಹುದು ಮಾಡಬಹುದು ಇಲ್ಲಾಂದ್ರೆ ಥಾಟ್ ಎಲ್ಲ ಅಲ್ಲೇ ಒಂದೇ ಕಡೆ ಒಂದೇ ಕಡೆ ಇರ್ತದೆ ಅದನ್ನೇ ನಾವು ಪುನಃ ಪುನಃ ಆಲೋಚನೆ ಮಾಡ್ತಾ ಇರ್ತೇವೆ ಓಕೆ ಮತ್ತೆ ಕೆಲವರು ಈ ಬ್ರಿಡ್ಜಿಂಗ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ ಈ ಬ್ರಿಡ್ಜಿಂಗ್ ಆಬ್ಜೆಕ್ಟ್ಸ್ ಅಂದ್ರೆ ಏನಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಮಾಡುವ ಹಾಗೆ ಮಾಡುವಂಥ ಒಂದು ಆಬ್ಜೆಕ್ಟ್ಸ್ ನಿಮ್ಮನ್ನು ಕೂಲ್ ಮಾಡುವಂಥದ್ದು ಎಷ್ಟೇ ಆತಂಕ ಇದ್ದರೂ ಕೂಡ ನಿಮಗೆ ಅದನ್ನು ಕೋಡಿದ್ಕು ಅದನ್ನು ನೋಡಿದ ಕೂಡಲೇ ನಿಮಗೆ ಆತ್ಮವಿಶ್ವಾಸ ಬರ್ತದೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಧೈರ್ಯ ಬರ್ತದೆ ಈಗ ನಾವೆಲ್ಲ ಆವಾಗ ಶಾಲೆಗೆ ಹೋಗುವಾಗ ಒಂದು ಗಣಪತಿ ದೇವರದ್ದು ಒಂದು ಚಿತ್ರ ಅಥವಾ ತಂದೆ ತಾಯಿಯ ಫೋಟೋ ಅದು ನೋಡಿದ ಕೂಡಲೇ ನಮಗೊಂಚು ಮನಸ್ಸಿಗೆ ಸಮಾಧಾನ ಓ ಧೈರ್ಯ ಕೊಡ್ತಾ ಓ ನನಗೆ ಏನೋ ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಮತ್ತೆ ಕೆಲವರು ಈ ಲಕ್ಕಿ ಸ್ಟೋನ್ಸ್ ಅಂತ ಇಟ್ಕೊಳ್ತಾರೆ ನೋಡಿ ಅದನ್ನ ಇಟ್ಕೊಂಡು ಹೋಗ್ತಾರೆ ಹಾಗೆಲ್ಲ ಈಗ ಎಲ್ಲ ವಸ್ತುಗಳನ್ನ ತಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ ಸೊ ಈಗ ಅವ್ರು ಏನು ಮಾಡ್ಬೋದು ಅಂತಂದ್ರೆ ಈ ಕೆಲವರಿಗೆ ಫೇವ್ರೆಟ್ ಶರ್ಟ್ ಅಂತ ಇರ್ತದೆ ಅಥವಾ ಫೇವ್ರೇಟ್ ಕಾಸ್ಟ್ಯೂಮ್ ನಾ ಇದನ್ನ ಹಾಕೊಂಡು ಹೋದಾಗ ನನಗೆ ಯಾವಾಗಲೂ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಇದು ನನ್ನ ಲಕ್ಕಿ ಶರ್ಟು ಲಕ್ಕಿ ಇದು ಸೊ ಅದನ್ನು ಹಾಕ್ಕೊಂಡು ಹೋಗ್ಬೋದು ಒಂದು ಇನ್ನೊಂದು ಮನಸ್ಸಿನಲ್ಲಿ ನನಗೆ ಯಾವುದನ್ನ ಎಣಿಸಿಕೊಂಡ್ರೆ ಮನಸ್ಸಿನಲ್ಲಿ ಒಂದು ಸಮಾಧಾನ ಸಿಗ್ತದೆ ಧೈರ್ಯ ಬರ್ತದೆ ಕಣ್ಮುಚ್ಚಿ ಆ ದೇವರ ಬಗ್ಗೆನೋ ಅಥವಾ ಆ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಆ ಇಮೇಜನ್ನು ಮೂಡಿಸ್ಕೊಳ್ಳುವಂಥದ್ದು ಅದು ಕೂಡ ಮನಸ್ಸಿಗೆ ಧೈರ್ಯ ಕೊಡ್ತದೆ ಸೊ ಬ್ರಿಜಿಂಗ್ ಆಬ್ಜೆಕ್ಟ್ಸ್ ಏನು ಏನು ಇರ್ಬೋದು ಒಂದು ಸಣ್ಣ ಒಂದು ಸಣ್ಣ ಚಿತ್ರ ಕೂಡ ಇರ್ಬೋದು ಸೊ ಅದನ್ನು ಇಟ್ಕೊಂಡು ಆ ಅಲ್ಲಿ ಅಲ್ಲಿ ಕೂಡ ನಾವು ಸ್ವಲ್ಪ ಆತಂಕವನ್ನು ಕಡಿಮೆ ಆಗ್ತದೆ ಓಕೆ 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 ಇನ್ನು ಇದನ್ನೇ ಒಂದು ರೀತಿಯಲ್ಲಿ ಕಂಟಿನ್ಯೂಯೇಷನ್ ಆಗಿ ನೋಡುತ್ತಾ ಡಾಕ್ಟ್ರೇ ಈ ಕ್ವಶನ್ ಪೇಪರ್ ಕೆಲವರು ಅಲ್ಲಿವರೆಗೆ ಸರಿ ಇರ್ತಾರೆ ಈ ಎಲ್ಲ ದಾಡ್ತಾರೆ ಕ್ವಶನ್ ಪೇಪರ್ ಕೈ ಕೊಟ್ಟಾಗ ಅವರಿಗೆ ನಡುಕ ಸ್ಟಾರ್ಟ್ ಆಗುತ್ತೆ ಅಥವಾ ಏನೋ ಎಲ್ಲವೂ ಕೆಲವೊಂದು ಸರ್ತಿ ಕಾಣಿಸದಿರುವಂಥ ನಾವು ಎಷ್ಟೋ ವಿದ್ಯಾರ್ಥಿಗಳು ಅಲ್ಲೇ ಏನು ಬರೆದಿದೆ ಅಂತಲೇ ಕಾಣಿಸೋದಿಲ್ಲ ಅನ್ನುವಂಥ ಕೆಲವು ಮಕ್ಕಳು ಅಥವಾ ಅವರಿಗೆ ಎಲ್ಲವೂ ಮರೆತು ಹೋದಂಥ ಆಗುವಂಥದ್ದು ಇದು ಎಲ್ಲೋ ಕೇಳಲೇ ಇಲ್ಲ ಅಂಥದ್ದೆಲ್ಲ ಸೊ ಆ ಆ ಒಂದು ಹೊತ್ತಲ್ಲಿ ಹೇಗೆ ಮೈಂಡನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು ಇದನ್ನೇ ನಾನು ಹೇಳಿದ್ದು ಬ್ಲಾಂಕ್ ಆಗುವಂತದ್ದು ಅಂತ ಟೋಟಲಿ ಬ್ಲಾಂಕ್ ಆಗ್ತಾರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಕ್ವಶನ್ ಪೇಪರೇ ತೋರೋದಿಲ್ಲ ಅಷ್ಟು ಬ್ಲರ್ ಆಗ್ತದೆ ಕೆಲವು ಸಲ ಇಮೇಜ್ ಬ್ಲರ್ ಆಗ್ತದೆ ಆಮೇಲೆ ಕಣ್ಣೆದುರು ಕತ್ಲೆ ಬಂದಾಗ ನನ್ನ ಕೈಯಲ್ಲಿ ಆಗುದಿಲ್ಲ ಬರೀಲಿಕ್ಕೆ ಆಗುದಿಲ್ಲ ನಾವು ಓದಿದ್ದು ಯಾವುದು ನೆನಪಾಗ್ತಾನೆ ಇಲ್ಲ ನಾನು ಚೆನ್ನಾಗಿ ಓದಿರ್ತಾರೆ ಆದ್ರೆ ಓದಿದ್ದೇ ನೆನಪಾಗೋದಿಲ್ಲ ನನಗೆಲ್ಲ ಮರ್ತು ಹೋಗಿದೆ ಅಂತ ಎಣಿಸ್ಕೊಂಡು ಆ ಭಯ ಜಾಸ್ತಿ ಆಗಿ ಹೆದರಿಕೆ ಇನ್ನು ಜಾಸ್ತಿ ಆಗ್ತದೆ ಆಯ್ತು ಈ ವರ್ಷ ನಂದು ಮುಗೀತು ಇನ್ನು ನನ್ನ ಕೈಯಲ್ಲಿ ಆಗುದಿಲ್ಲ ಅಂತ ಆ ಟೈಮಲ್ಲಿ ಕೂಲ್ ಆಗಿ ನಮಗೆ ನಾವು ಸಮಾಧಾನ ಹೇಳ್ಕೊಳ್ಬೇಕು ಸಿ ದಿಸ್ ಇಸ್ ಬಿಕಾಸ್ ಆಫ್ ಆಂಗ್ಝಟಿ ನನಗೆ ಸ್ವಲ್ಪ ಆತಂಕ ಇದೆ ಸೊ ಆತಂಕದಿಂದಾಗಿ ಈ ರೀತಿ ಆಗ್ತಾ ಇದೆ ಸೊ ಇದೆಲ್ಲ ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಈ ಆತಂಕದಿಂದಾಗಿ ನಾನು ಇದರಿಂದ ಹೊರಗೆ ಬರಬೇಕು ಹೊರಗೆ ಬರಬೇಕಾದ್ರೆ ಏನು ಐ ಶುಡ್ ಥಿಂಕ್ ಪಾಸಿಟಿವ್ಲಿ ಇದು ನನಗೆ ಎಫೆಕ್ಟ್ ಹಾಗೆ ಮಾಡಬೇಕು ಪಾಸಿಟಿವ್ ಆಸ್ಪೆಕ್ಟ್ಸ್ ಏನಂತ ಹೇಳಿದರೆ ಹಿಂದೆ ನಾನು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಹಿಂದಿನ ಕ್ಲಾಸಲ್ಲೆಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಒಳ್ಳೆ ಪಫಾರ್ಮೆನ್ಸ್ ಕೊಟ್ಟಿದ್ದೀನಿ ಎಲ್ಲಕ್ಕಿಂತ ನಾನು ಚೆನ್ನಾಗಿ ಓದಿದ್ದೀನಿ ನಾನು ಓದ್ ಓದ್ಲಿಲ್ಲ ಅನ್ನುವಂಥದ್ದೆಲ್ಲ ಚೆನ್ನಾಗಿ ಓದಿದ್ದೀನಿ ನಾನು ಒಳ್ಳೆ ಸ್ಟೂಡೆಂಟ್ ಕೂಡ ಸೊ ನಾನು ಮಾಡ್ತೀನಿ ಚೆನ್ನಾಗಿ ನನ್ನ ಕೈಯಲ್ಲಿ ಆಗ್ತದೆ ಅಂತ ಪಾಸಿಟಿವ್ ಥಿಂಕಿಂಗ್ ಮಾಡುವಂಥದ್ದು ನನಗೆ ನಾನು ಸಜೆಷನ್ ಕೊಟ್ಕೊಳ್ಳುವಂಥದ್ದು ನಾನು ಬಿಡೋದಿಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ಧೈರ್ಯ ತಗೊಳ್ತೇನೆ ನಾನು ಹೆದ್ರೋದಿಲ್ಲ ಅಂತ ನನ್ನ ಮನಸ್ಸಲ್ಲಿ ನಾನು ಹೇಳ್ಕೊಳ್ಳುವಂಥದ್ದು ಸ್ವಲ್ಪ ಹೊತ್ತು ಕೂಲ್ ಆಗಿ ಕಾಮ್ ಆಗಿ ಇರುವಂಥದ್ದು ಒಂದು ಹತ್ತು ಸಲ ಡೀ ಬ್ರೀದ್ ಮಾಡುವಂತದ್ದು ಇದೆಲ್ಲಾ ಮಾಡೋದ್ರಿಂದ ಹೆಚ್ಚಾಗಿ ಕೂಲ್ ಡೌನ್ ಆಗ್ತಾರೆ ಓಕೆ 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 ಅಂದ್ರೆ ಇಲ್ಲಿ ನೀವು ಅದು ಹೇಳಿದ ಪಾಯಿಂಟ್ ಚೆನ್ನಾಗಿತ್ತು ನಾನು ಹಿಂದೆ ಚೆನ್ನಾಗಿ ಮಾಡಿದ್ದೀನಿ ಎಸ್ಪೆಷಲಿ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿಗೆಲ್ಲ ಬಂದಾಗ ಮಕ್ಕಳು ಒಂಬತ್ತನೇ ಕ್ಲಾಸ್ವರೆಗೆ ತುಂಬ ಚೆನ್ನಾಗಿರ್ತಾರೆ ಎಸ್ ಎಸ್ ಎಲ್ ಸಿಯಲ್ಲೇನೋ ಒಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಹೌದು ಸೊ ಆ ಒಂದು ಘಟ್ಟಗಳು ಸ್ಟೇಜಸ್ ಅದು ಕೂಡ ಕೆಲವೊಂದು ಸರ್ತಿ ಮ್ಯಾಟ್ರ್ ಆಗುತ್ತಲ್ಲ ಅಂದರೆ ಇಂಪಾರ್ಟೆನ್ಸ್ ಆಫ್ ದ ಎಕ್ಸಾಮ್ ಅಂತ ಬಂದಾಗ ಹೌದು ಹೌದು ಸೊ ಅಲ್ಲಿ ಎಲ್ಲ ಅವರು ಸ್ವಲ್ಪ ಹೆಚ್ಚು ಜಾಗರೂಕತೆ ವಹಿಸಬೇಕಾದಂಥದ್ದು ಖಂಡಿತವಾಗಿ ಕಾಣಿಸ್ತದೆ ಡಾಕ್ಟರ್ ಈಗ ಪ್ರಿಪ್ರೇಷನ್ ಅಂತ ನೋಡಿದಾಗ ಎಕ್ಸಾಮ್ನ ಪ್ರಿಪ್ರೇಷನ್ ಸಿದ್ಧತೆ ಇಲ್ಲಿ ನಾವು ತುಂಬ ಮಕ್ಕಳನ್ನು ನೋಡ್ತೇವೆ ಎಕ್ಸಾಮ್ನ ಒಂದು ಭಯವನ್ನು ಹೋಗಾಡಿಸ್ಲಿಕ್ಕೆ ತುಂಬ ಓದ್ತೇನೆ ಅನ್ನುವಂಥದ್ದು ಬಟ್ ಅದು ತುಂಬ ಓದ್ತೇನೆ ಅನ್ನುವಂಥದ್ದು ಕೆಲವೊಂದು ಸರ್ತಿ ಪ್ಲ್ಯಾಂಡ್ ಸ್ಟಡಿಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತಲ್ವ ಈ ರಾತ್ರಿಡೀ ಓದ್ತೇನೆ ಅಂತ ಹೇಳುವಂಥ ಕೆಲವೊಂದು ಮಕ್ಕಳು ಇರ್ತಾರೆ ರಾತ್ರಿಡೀ ಓದಬೇಕು ನನಗೆ ರಾತ್ರಿಡೀ ಓದಿನ ಅನ್ನೋ ಬಟ್ ಅದು ನನ್ನ ಪ್ರಕಾರ ಸರಿಯಲ್ಲ ಅಂತ ಅನ್ನಿಸ್ತದೆ ನೀವೇನು ಹೌದು ಈಗ ವಿಜ್ಞಾನಿಗಳು ಹೇಳುವ ಪ್ರಕಾರ ನಮ್ಮ ಮೆದುಳು ಏನಿದೆ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವು ಸರಿಯಾಗಿ ನಿದ್ದೆ ಮಾಡಬೇಕು ಮೆದುಳು ಏನು ಮಾಡ್ತದೆ ನಾವು ಹಗಲಲ್ಲಿ ಏನೇನು ಕಲ್ತಿದ್ದೀವಿ ಏನೇನು ಓದಿದ್ದೀವಿ ಇದೆಲ್ಲ ವಿಷಯವನ್ನು ನೈಟ್ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಲೈಬ್ರರಿಲಿ ಒಂದೊಂದು ಬುಕ್ ಅಂತ ತೆಗೆದು ಒಂದೊಂದು ಕಡೆ ಇಡೋದಿಲ್ವಾ ಹಾಗೆ ಅದು ಒಂದೊಂದು ಕಡೆ ಸೇರಿಸಿ ಇಡ್ತದೆ ಓರಣ ಮಾಡ್ತದೆ ಅದನ್ನ ಒಂದೊಂದು ವಿಷಯವನ್ನು ಒಂದೊಂದು ಕಡೆ ಶೇಖರಣೆ ಮಾಡ್ತದೆ ಆರ್ಗನೈಸ್ ಮಾಡ್ತದೆ ಈ ಕೆಲಸವನ್ನ ಮೆದುಳು ಮಾಡ್ತದೆ ಮೆದುಳು ನಾವು ಮಲಗಿದ್ದಾಗ ಮೆದುಳು ಆ ಕೆಲಸ ಮಾಡ್ತಾ ಇರ್ತೀವಿ ಇಲ್ಲಿ ಏನಾಗ್ತದೆ ಮೆದುಳಿಗೆ ಆ ಕೆಲಸ ಮಾಡ್ಲಿಕ್ಕೆ ನಾವು ಟೈಮೇ ಕೊಡೋದಿಲ್ಲ ರಾತ್ರಿ ನಾವು ನಿದ್ದೆ ಮಾಡದೆ ಇಡೀ ದಿನ ಓದೋದು ಇಡೀ ರಾತ್ರಿ ಓದೋದ್ರಿಂದ ಏನಾಗ್ತದೆ ಮೆದುಳಿಗೆ ಅದು ಎಲ್ಲೆಲ್ಲಿ ಎಲ್ಲೆಲ್ಲಿ ಇಡಬೇಕು ಆರ್ಗನೈಸಿಂಗ್ ಟೈಮೇ ಇರೋದಿಲ್ಲ ಸೊ ನಮಗೆ ವಿ ಆರ್ ಕನ್ಫ್ಯೂಸ್ಡ್ ರಾತ್ರಿ ಓದಿದ ವಿಷಯ ಎಲ್ಲ ಬೆಳಿಗ್ಗೆ ನಾನು ಎದ್ದು ನೋಡುವಾಗ ಎಕ್ಸಾಮ್ ಹಾಲ್ ಅಲ್ಲಿ ನಾನು ಕನ್ಫ್ಯೂಸ್ ಅದು ಓದಿದಿನ ಇದು ಓದಿನ ಯಾವುದು ಅಂತ ಆ ರೀತಿ ಕನ್ಫ್ಯೂಷನ್ ಆಗ್ತದೆ ಸೊ ಒಳ್ಳೆ ನಿದ್ರೆ ಕನಿಷ್ಠ ಆರರಿಂದ ಏಳು ಗಂಟೆ ನಿದ್ರೆ ಎಕ್ಸಾಮ್ ಟೈಮ್ ಕೂಡ ಮಕ್ಕಳಿಗೆ ಬೇಕು ಅಂತ ಅಂದ್ರೆ ಎಕ್ಸಾಮ್ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾರಲ್ಲ ಆದ್ರೆ ಹೌದು ಅದರಿಂದಾಗಿ ಓಕೆ 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 ಸೊ ಹಾಗಾಗಿ ಪ್ರಾಪರ್ ನಿದ್ದೆ ಬೇಕಾಗುವಂಥದ್ದು ಬಹಳ ಮುಖ್ಯ ಅನ್ವಯ ನೀವು ನಿದ್ದೆ ಸಮತೋಲಿತ ಆಹಾರ ಓಕೆ ಇದು ಕೂಡ ನೀರು ನೀರು ಹೌದು ಹೌದು ಈವನ್ ಎಕ್ಸಾಮ್ ಹಾಲ್ ಅಲ್ಲೂ ಕೂಡ ನೀರನ್ನು ಕುಡಿತಾ ಇರುವಂಥದ್ದು ಒಳ್ಳೇದು ಅನ್ನೋದನ್ನೆಲ್ಲ ಕೆಲವೊಂದೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಈ ಪರೀಕ್ಷಾ ಆತಂಕವನ್ನ ದೂರ ದೂರ ಇವನ್ ಎಕ್ಸಾಮ್ ಹೋಗ್ಬೇಕಿದ್ರೆ ಮುಂಚೆ ಒಮ್ಮೆ ವಾಶ್ರೂಮಗೆ ಹೋಗಿ ಮೂತ್ರ ಮಾಡಿ ಬರುವಂತದ್ದು ಅದು ಕೂಡ ಇಂಪಾರ್ಟೆಂಟ್ ಓಕೆ 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 ಸೊ ಅಂದರೆ ಒಂದು ಹಂತದಲ್ಲಿ ಪ್ರಿಪರೇಷನ್ ರಿಲ್ಯಾಕ್ಸ್ ಚೆನ್ನಾಗಿ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿರುವಂಥದ್ದು ಕೂಲ್ ಆ್ಯಂಡ್ ಕಾಮ್ ಇರುವಂಥದ್ದು ಬಹಳ ಮುಖ್ಯ ಆಗ್ತದೆ ಅನ್ನೋಂಥದ್ದು ಓಕೆ 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 ಸರಿ ಈ ಓದೋದು ಅಂತ ಬಂದ ಕೂಡಲೇ ಅಲ್ಲಿ ರಾತ್ರಿ ಅಡಿ ಓದುವಾಗ ಕೆಲವರಿಗೆಲ್ಲ ನಿದ್ದೆ ಬರುತ್ತೆ ನಿದ್ದೆ ಬರಬಾರದು ಅಂತ ಕಾಫಿ ಕುಡಿಯುವಂಥದ್ದು ಮನೆಯವರೇ ಕೆಲವೊಂದು ಸರ್ತಿ ಕಾಫಿ ಮಾಡಿಕೊಡುವಂಥದ್ದು ಟೀ ಮಾಡಿಕೊಡುವಂಥದ್ದು ಆ ಮೂಲಕ ನಾನು ಇಲ್ಲ ಇದನ್ನು ಈ ಶಕ್ತಿಯಲ್ಲಿ ನಾನು ರಾತ್ರಿಯಡಿ ನಿದ್ದೆ ಮಾಡದೆ ಓದ್ತೀನಿ ಅನ್ನುವಂಥದ್ದು ಇದೆಲ್ಲ ಸರಿನಾ ಡಾಕ್ಟ್ರೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ಎಷ್ಟೋ ಮಕ್ಕಳು ಈ ಬೇರೆ ಸಮಯದಲ್ಲಿ ಆ ರೀತಿ ಓದೋದಿಲ್ಲ ಆದರೆ ಎಕ್ಸಾಮ್ ಹತ್ರ ಬಂದಾಗ ಎಕ್ಸಾಮಿನ ಹಿಂದಿನ ದಿನ ಇಡೀ ರಾತ್ರಿ ನಿದ್ರೆ ಬಿಟ್ಟು ಓದ್ತಾರೆ ಈಗಷ್ಟೇ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಆ ನಿದ್ರೆ ಬರ್ತದೆ ನಿದ್ರೆಯನ್ನು ತಡಿಲಿಕ್ಕೋಸ್ಕರ ಕಾಫಿ ಟೀ ಇದನ್ನ ಕುಡಿತಾರೆ ಕಾಫಿ ಮತ್ತೆ ಟೀ ನಿಮ್ಗೆ ಗೊತ್ತಿದೆ ಇಟ್ಸ್ ಎ ಸ್ಟಿಮುಲೆಂಟ್ ಅದು ನಿದ್ರೆ ಬಾರದಿರುವ ಹಾಗೆ ತಡೀತದೆ ನಮ್ಮ ಮೆದುಳನ್ನು ಆದಷ್ಟು ಎಚ್ಚರಿಕೆಯಿಂದ ಇರುವ ಹಾಗೆ ನೋಡ್ತೇವೆ ಸೊ ಅಲ್ಟಿಮೇಟ್ಲಿ ಏನಾಗ್ತದೆ ನಾನೀಗ ಹೇಳಿದಾಗೆ ಮೆದುಳಿಗೆ ನಾವು ಸಮಯವೇ ಕೊಡೋದಿಲ್ಲ ರಿಲ್ಯಾಕ್ಸ್ ಆಗಲಿಕ್ಕೆ ಅದು ಅದರ ನಾವು ಓದಿರೋ ವಿಷಯಗಳನ್ನ ಆರ್ಗನೈಸ್ ಮಾಡಲಿಕ್ಕೆ ನಾವು ಟೈಮೇ ಕೊಡೋದಿಲ್ಲ ಆವಾಗ ಬೆಳಿಗ್ಗೆ ಇದ್ದಾಗ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಮತ್ತೆ ಟಯರ್ಡ್ ಫೀಲಿಂಗ್ ಇರ್ತದೆ ಅಂದರೆ ಡೆಫಿನೆಟ್ಲಿ ಮೆದುಳಿಗೆ ಟಯರ್ಡ್ ಆಗಿರ್ತದೆ ನಮಗೂ ಕೂಡ ದೈಹಿಕವಾಗಿ ಟಯರ್ಡ್ ಆಗಿರ್ತದೆ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ನಿದ್ದೆ ಸರಿಯಲ್ಲದೆ ಇದ್ರೆ ಮನೆ ದಿನ ಎಲ್ಲ ವಿಷಯದಲ್ಲೂ ಕೂಡ ನಾವು ಎಷ್ಟೇ ನಾವು ಎಷ್ಟು ಆಕ್ಟಿವ್ಲಿ ಇದು ಮಾಡಿದ್ರು ಕೂಡ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಖಂಡಿತ ನಾವು ಲ್ಯಾಗಿಂಗ್ ಇರ್ತೇವೆ ಓಕೆ 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 ಸೊ ವಿದ್ಯಾರ್ಥಿಗಳೇ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳೇ ಹೆತ್ತವರೇ ಪರೀಕ್ಷೆಯ ಸಿದ್ಧತೆಯಲ್ಲಿ ರಾತ್ರೀಡಿ ಓದುವಂಥದ್ದು ಖಂಡಿತವಾಗಿ ಸರಿಯಲ್ಲ ಮತ್ತೆ ನೀವು ರಾತ್ರಿ ಓದ್ತಿಗೆ ನೀವು ಕೆಲವೊಂದು ಸರ್ತಿ ಮಕ್ಕಳಿಗೆ ನೀವೇ ಕಾಫಿ ಟೀ ಮಾಡ್ಕೊಡ್ತೀರಿ ಬಟ್ ಇದು ಇದು ಮಕ್ಕಳ ಪರೀಕ್ಷೆಯ ಭಯವನ್ನೊಂದು ಖಂಡಿತವಾಗಿ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ ರಿಟರ್ನ್ ಇದೇ ಹೆಚ್ಚು ಸಮಸ್ಯೆಯನ್ನು ತರಬಹುದು ಅನ್ನೋಂಥದ್ದನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ ಎಕ್ಸಾಮ್ಗೆ ಸಿದ್ಧಪಡಿಸಿಕೊಳ್ಳುವಂಥ ವಿಚಾರದ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡಿದ್ವಿ ಅಷ್ಟೇ ಸ್ವಲ್ಪ ಮಾತಾಡಿದ್ವಿ ಅಷ್ಟೇ ರಾತ್ರಿಡಿ ಓದುವಂಥದ್ದು ಖಂಡಿತವಾಗಿ ಸರಿಯಲ್ಲ ಅನ್ನುವಂಥದ್ದನ್ನು ಡಾಕ್ಟರ್ ಬಹಳ ಒತ್ತಿ ಹೇಳಿದ್ದಾರೆ ಅದನ್ನು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಸರಿ ಡಾಕ್ಟ್ರೆ ಈಗ ಎಕ್ಸಾಮಿಗೆ ಪ್ರಿಪೇರ್ ಆಗುವಂಥ ಮೆಥಡಲ್ಲೇ ಕೆಲವೊಂದು ಸರ್ತಿ ತಪ್ಪಿರ್ತದೆ ಅವರು ಸಿದ್ಧತೆ ಮಾಡಿಕೊಳ್ಳುವಾಗ ಸರಿಯಾಗಿ ಮಾಡಿಕೊಂಡ್ರೆ ಭಯವನ್ನು ಒಂದು ಒಂದು ಹಂತಕ್ಕೆ ಕಡಿಮೆ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಒಪ್ತೇವೆ ಯಾವುದು ಕರೆಕ್ಟಾದಂಥ ಸಿದ್ಧತೆ ಒಂದು ಮೆಥಡ್ ಅಂತ ನೀವು ಹೇಳ್ತೀರಾ ಡಾಕ್ಟರ್ ಈಗ ಒಂದೊಂದು ವಿದ್ಯಾರ್ಥಿ ಒಂದೊಂದು ರೀತಿಯಲ್ಲಿ ಸ್ಟಡಿ ಮಾಡೋದನ್ನು ಇಷ್ಟಪಡ್ತಾರೆ ಕೆಲವರು ಕೆಲವು ಮಕ್ಕಳು ರಾತ್ರಿ ಲೇಟ್ ನೈಟ್ವರೆಗೆ ಓದಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತಾರೆ ಸೊ ರಾತ್ರಿ ಓದುವಂಥದ್ದು ಅವರಿಗೆ ಅದು ಪ್ರಶಸ್ತ ಅಂತ ಅನಿಸ್ತದೆ ಮತ್ತು ನನ್ಗೆ ಚೆನ್ನಾಗಿ ನೆನ್ಪುಳಿತ ಅಂತ ಕೆಲವು ಮಕ್ಕಳು ಬೆಳಿಗ್ಗೆ ಬೇಗ ಹೇಳ್ತಾರೆ ಬೆಳಿಗ್ಗೆ ಚೆನ್ನಾಗಿ ಓದ್ತಾರೆ ಕಾನ್ಸಂಟ್ರೇಶನ್ ಚೆನ್ನಾಗಿರ್ತದೆ ರಾತ್ರಿ ಆ ಬೇಗ ಬೇಗ ಮಲಗ್ತಾರೆ ಆದ್ರಿಂದ ಇಲ್ಲಿ ಆ ಓದೋದಕ್ಕೆ ಸಮಯ ಅಂತ ಹೇಳಿ ಇಲ್ಲ ಅದನ್ನ ಅವರವರೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾವ ಸಮಯ ಅವರಿಗೆ ಪ್ರಶಸ್ತ ಅನ್ನು ಅಂತ ಒಂದು ಜನ್ರಲೈಸ್ಡ್ ಒಪೀನಿಯನ್ ಡಾಕ್ಟರ್ ಅಂದ್ರೆ ಬೆಳಿಗ್ಗೆ ಓದಿ ಅಂತ ಸಾಧಾರಣವಾಗಿ ಜನ್ರಲೈಸ್ಡ್ ಆಗಿ ಹೇಳುವಂಥದ್ದು ಬಟ್ ಅವರಿಗೆ ಯಾವ್ದು ಸೂಕ್ತ ಆಗ್ತದೆ ಅದನ್ನ ಅವ್ರಿಗೆ ಯಾವ್ದು ಸೂಕ್ತ ಯಾಕಂದ್ರೆ ಎಲ್ಲಾ ಅದು ಸೂಕ್ತ ಆಗೋದಿಲ್ಲ ನಾವು ಕಂಡ ಇನ್ನೊಂದು ಈ ಓದುವ ಪ್ಲೇಸ್ ಏನಿದೆ ಓದುವ ಜಾಗ ಅದು ಕಾಮ್ ಆ್ಯಂಡ್ ಕ್ವಾಯಿಟ್ ಇರಬೇಕು ಓಕೆ ಈಗ ಮನೆಯಲ್ಲಿ ಒಂದು ಕಡೆ ಟಿ ವಿ ಹಾಕ್ಕೊಂಡು ಒಂದು ಕಡೆ ಮನೆಯಲ್ಲಿ ಎಲ್ಲ ಸೀರಿಯಲ್ ನೋಡ್ತಾ ಇರುವಂಥದ್ದು ಒಂದು ಕಡೆ ಮ್ಯೂಸಿಕ್ ಹಾಕಿ ಇದು ಮಾಡುವಂಥದ್ದು ಅಥವಾ ಬೇರೆ ಬೇರೆ ಡಿಸ್ಟರ್ಬ್ಸ್ ಡಿಸ್ಟರ್ಬೆನ್ಸ್ ಇರುವಂಥದ್ದು ಒಂದು ಕಡೆ ವಾಹನದ ಶಬ್ದ ಇರುವಂಥದ್ದು ಇದನ್ನೆಲ್ಲ ಆದಷ್ಟೇ ಅವಾಯ್ಡ್ ಮಾಡಿಕೊಳ್ಬೇಕು ಪೋಷಕರು ಕೂಡ ಮಕ್ಕಳಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಹಾಗೆ ನೋಡ್ಕೊಳ್ಬೇಕು ಮಕ್ಕಳು ಓದುವ ಸಮಯದಲ್ಲಿ ಟಿ ವಿ ವಾಲ್ಯೂಮನ್ನು ಆದಷ್ಟು ಜಾಸ್ತಿ ಇಟ್ಕೊಳ್ಳೋದು ಅದನ್ನೆಲ್ಲ ಮಾಡಬಾರ್ದು ಒಂದು ಸೊ ಆ ಮಕ್ಕಳು ಓದುವ ಜಾಗ ಏನಿದೆ ಅದು ಪ್ರಶಸ್ತವಾಗಿರಬೇಕು ಶಾಂತವಾಗಿರಬೇಕು ಒಳ್ಳೆಯ ಗಾಳಿ ಬೆಳಕು ಇರಬೇಕು ಇಂಥ ಒಂದು ಪ್ರಶಸ್ತವಾದ ಜಾಗವನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಓದುವ ಜಾಗವನ್ನು ತುಂಬ ಚೇಂಜ್ ಮಾಡ್ತಾ ಇರಬಾರ್ದು ಓದುವ ಜಾಗ ಹೆಚ್ಚಾಗಿ ಒಂದೇ ಆದರೆ ಒಳ್ಳೇದು ತುಂಬಾ ಅದನ್ನ ಚೇಂಜ್ ಮಾಡ್ತಾ ಇರೋದು ಒಬ್ಬೊಬ್ರಿಗೆ ಒಂದೊಂದು ಜಾಗದಲ್ಲಿ ಓದೋ ಅಭ್ಯಾಸ ಇರ್ತದೆ ಒಮ್ಮೆ ಒಮ್ಮೆ ಇಲ್ಲಿ ಓದ್ತಾರೆ ಒಮ್ಮೆ ಹೋಗಿ ಟೆರೆಸ್ ಮೇಲೆ ಓದ್ತಾರೆ ಒಮ್ಮೆ ಇದರಲ್ಲಿ ಓದ್ತಾರೆ ಹಾಗೆ ಕೆಲವರಿಗೆ ಆಗ್ತದೆ ಆದ್ರೆ ಕೆಲವರಿಗೆ ಅದು ಆಗೋದಿಲ್ಲ ಸೊ ಆದರೂ ಆದಷ್ಟು ಜಾಗವನ್ನ ಚೇಂಜ್ ಮಾಡದೆ ಇರುವಂಥದ್ದು ಒಳ್ಳೇದು ಇನ್ನು ಕೆಲವರಿಗೆ ಓದುವಾಗ ನೀವು ಕೇಳ್ತೀರಿ ಕೆಲವರು ಹೇಳ್ತಾರೆ ನನಗೆ ಸ್ವಲ್ಪ ಮ್ಯೂಸಿಕ್ ಹೇಳ್ತಾ ಇದ್ರೆ ನನಗೆ ಓದ್ಲಿಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತದೆ ಅಂತ ಹೇಳಿ ಕೆಲವರಲ್ಲಿ ನಾನು ಅದು ಅಬ್ಸರ್ವ್ ಕೂಡ ಅವರಿಗೆ ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ಆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬರ್ತದೆ ಬಟ್ ಹೆಚ್ಚಿನ ಮಕ್ಕಳಿಗೆ ಬೇರೆ ಮಾಡ್ತದೆ ಆದ್ರಿಂದ ಅದನ್ನು ಕೂಡ ಇಟ್ಬೇಕು ಇಲ್ಲಿ ಕೂಡ ಹಾಗೆ ಯಾರಿಗೆ ಯಾವ ರೀತಿ ಓದುವುದು ಅನುಕೂಲ ಅಂತ ಅನಿಸ್ತದೆ ಯಾವ್ದ್ರಲ್ಲಿ ನಮಗೆ ಜಾಸ್ತಿ ಗ್ರಾಸ್ ಮಾಡಲಿಕ್ಕೆ ಆಗ್ತದೆ ಆ ರೀತಿಯಲ್ಲಿ ಅವರನ್ನು ನಾವು ಓದಲಿಕ್ಕೆ ಬಿಡಬೇಕು ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಟ್ಲೀಸ್ಟ್ ಅವರ ಕಂಫರ್ಟೆಬಿಲಿಟಿ ಪ್ರಕಾರ ಅವರು ಓದ್ತಾ ಹೋಗ್ತಾರೆ ಓಕೆ ಆಮೇಲೆ ಕೆಲವು ಮಕ್ಕಳು ಕೆಲವೊಂದು ವಿಷಯಗಳು ಪರ್ಟಿಕ್ಯುಲರ್ಲಿ ಈ ಮ್ಯಾಥ್ಸ್ ಸೋಷಿಯಲ್ ಸೋಷಿಯಲ್ಸಲ್ಲಿ ಅಲ್ಲಿ ಕೆಲವು ನಂಬರ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕು ಯಾವ ವಾರ ಯಾವಾಗ ಆಯ್ತು ಅಂತ ನೆನ್ಪಿಟ್ಕೊಳ್ಬೇಕು ಮ್ಯಾಥ್ಸ್ ಅಲ್ಲಿ ಕೆಲವೊಂದು ಅದೆಲ್ಲ ನೆನಪಿಟ್ಕೊಳ್ಬೇಕು ಇದಕ್ಕೆಲ್ಲ ಸಲ ಗ್ರೂಪ್ ಸ್ಟಡಿ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಮೂರು ಜನ ಸೇರಿ ಗ್ರೂಪ್ ಸ್ಟಡಿ ಮಾಡಿದ್ರೆ ಆವಾಗ ಪುನಃ ಪುನಃ ಒಬ್ಬರಿಂದ ಒಬ್ರಿಗೆ ವಿಷಯ ಹೇಳ್ತೇವೆ ಮಾಡ್ತೇವೆ ಆವಾಗ ಆ ನೆನ್ ನೆನಪುಳಿಯುವಂತ ಒಂದು ಇದು ಜಾಸ್ತಿ ಇರ್ತದೆ ಆಮೇಲೆ ನಮ್ಮ ಲಿಸನಿಂಗ್ ಸ್ಕಿಲ್ಸ್ ಏನಿದೆ ಅವರು ಪಾಠ ಮಾಡ್ತಿರುವಾಗ ಅದನ್ನ ಕೇಳುವಂಥದ್ದು ನಮ್ಮ ಕಿವಿ ಮತ್ತೆ ಕಣ್ಣು ಎರಡನ್ನ ನಾವು ಫೋಕಸ್ ಮಾಡಿ ಇಟ್ಕೊಳ್ಬೇಕು ಸುಮ್ಮನೆ ಕೇಳಬಾರ್ದು ಆ ಲಿಸ್ನಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅದನ್ನ ಸಂಪೂರ್ಣವಾದ ಗಮನವನ್ನ ಇಟ್ಟು ನಾವು ಓದಿದ್ರೆ ಆವಾಗ ಆ ಒಂದು ನಾವೇನು ಗ್ರಾಸ್ ಮಾಡ್ಕೊಳ್ತೇವೆ ಅದು ಅದ್ರ ಅದರಿಂದ ನಮಗೆ ಏನು ಪರಿಣಾಮ ಏನಿದೆ ಅದು ಜಾಸ್ತಿ ಇರ್ತದೆ ಓಕೆ ಆಮೇಲೆ ನೋಟ್ಬುಕ್ ಅನ್ನು ಯೂಸ್ ಮಾಡುವಂಥದ್ದು ಈಗ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ನೋಟ್ಬುಕ್ ಇರ್ತದೆ ಕೆಲವು ಮಕ್ಕಳಿಗೆ ಹಾಗಲ್ಲ ಎಲ್ಲ ಸಬ್ಜೆಕ್ಟ್ ಒಂದರಲ್ಲೇ ಆದಷ್ಟು ಒಂದು ವಿಷಯಕ್ಕೆ ಒಂದೇ ನೋಟ್ಬುಕ್ ಇದ್ರೆ ಅದು ಮಾತ್ರ ಅಲ್ಲ ಅದನ್ನ ಆದಷ್ಟು ಸ್ಪೈರಲ್ ಬೈಂಡಿಂಗ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಮಧ್ಯದಲ್ಲಿ ಏನಾದರೂ ಸೇರಿಸಬೇಕು ಆವಾಗ ಸ್ಪೈರಲ್ ಬೈಂಡಿಂಗ್ ಆದ್ರೆ ಮದ್ಯದಲ್ಲಿ ಸೇರಿಸಲಿಕ್ ಆಗ್ತದೆ ಒಳ್ಳೇದು ಅಂತ ಹೇಳಿದ್ರೆ ನಮ್ಮ ಮೆದುಳಲ್ಲಿ ಒಂದು ಮೆಮರಿ ಇರ್ತದೆ ಆ ಪುಸ್ತಕದ ಪ್ರತಿಯೊಂದು ಪೇಜ್ ಒಂದು ಮೆಮರಿ ಇರ್ತದೆ ಯಾವ ಬುಕ್ ಅಲ್ಲಿ ಬುಕ್ಕಲ್ಲಿ ಎಲ್ಲಿದೆ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ನಾನು ಆ ಪುಸ್ತಕವನ್ನು ಚೇಂಜ್ ಮಾಡಿ ಬೇರೆ ಇದನ್ನ ಓದ್ಲಿಕ್ಕೆ ಹೋದ್ರೆ ಆವಾಗ ಕನ್ಫ್ಯೂಷನ್ ಆಗುವ ಚಾನ್ಸಸ್ ಇರ್ತದೆ ಸಡನ್ ಅದು ನೆನಪಿಗೆ ಬಾರದೇ ಇರಬಹುದು ಆದ್ದರಿಂದ ಆದಷ್ಟು ಚೇಂಜ್ ಮಾಡದೇ ಇರುವಂಥದ್ದು ಒಳ್ಳೆಯದು ಇನ್ನೊಂದು ಬರೆಯುವಾಗ ಕೆಲವರಿಗೆ ಟಿಪ್ಪಣಿ ಬರೆಯುವ ಅಭ್ಯಾಸ ಇರ್ತದೆ ನೋಟ್ ಬರೆಯುವಂಥದ್ದು ಅದು ಬರಿತಾ ಇದ್ದರೆ ಒಳ್ಳೆಯದು ಮತ್ತೆ ಕೆಲವರು ಲೈನ್ ಹಾಕುವಂಥದ್ದು ಅಡಿ ಅಥವಾ ಸ್ಟಾರ್ ಹಾಕುವಂಥದ್ದು ಇಂಥದ್ದೆಲ್ಲ ಅಪ್ ಮಾಡುವಂಥದ್ದು ಇದೆಲ್ಲ ಕೆಲವು ವಿಷಯವನ್ನು ಹೈಲೈಟ್ ಮಾಡ್ತಾರೆ ಹೈಲೈಟ್ರಿಂದ ಆ ರೀತಿ ಮಾಡಿಕೊಂಡು ಪುಸ್ತಕದಲ್ಲಿ ಮಾ ಆ ರೀತಿ ಮಾಡಿ ಓದ್ತಾ ಇದ್ರೆ ಅದು ಕೂಡ ಈ ನೆನ್ಪಿಟ್ಕೊಳ್ಳಿಕ್ಕೆ ಬಹಳ ಈಸಿ ಆಗ್ತದೆ ಓಕೆ ಸೊ ಇವಿಷ್ಟು ವಿಚಾರಗಳು ಒಂದು ರೀತಿಯ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ರಿ ಈ ಕೆಲವೊಂದು ಪಾಯಿಂಟ್ಗಳು ಭಾಳ ಚೆನ್ನಾಗಿದೆ ಒಂದು ಬೆಳಗ್ಗೆ ಓದ್ತೇವೆ ಅನ್ನುವಂಥದ್ದು ಅದು ಎಲ್ಲರಿಗೂ ಒಪ್ಪಿತಾಗುವಂಥದ್ದು ಅಲ್ಲ ವಿದ್ಯಾರ್ಥಿಗಳಿಗೆ ಯಾವುದು ಸೂಕ್ತ ಆಗ್ತದೆ ಅದನ್ನು ಬಳಸ್ಕೊಳ್ಬೋದು ಅನ್ನೋದು ಎರಡನೆಯದು ಮಕ್ಕಳಿಗೆ ಹೆಚ್ಚು ಅವರು ಓದುವಂಥ ಜಾಗವನ್ನು ಅವರು ಚೇಂಜ್ ಮಾಡಬಾರ್ದು ಇದು ನನಗೆ ಭಾಳ ಇಷ್ಟ ಆಯಿತು ಯಾಕಂತ ಹೇಳಿದ್ರೆ ಅದು ತುಂಬ ವ್ಯಾಲ್ಯುವೆಬಲ್ ಪಾಯಿಂಟ್ ಯಾಕಂದರೆ ಅಲ್ಲಿ ಮಕ್ಕಳು ಅಲ್ಲಿ ಓದ್ತಾರೆ ಇಲ್ಲೂ ಓದ್ತಾರೆ ಆ ರೂಮಲ್ಲಿ ಓದ್ತಾರೆ ಈ ರೂಮಲ್ಲಿ ಓದ್ತಾರೆ ಮೇಲ್ಗಡೆ ಹೋಗಿ ಓದ್ತಾರೆ ಅಂದರೆ ಅಷ್ಟು ಡಿಸ್ಟರ್ಬೆನ್ಸ್ ಮಾಡಬೇಕಾಗಿಲ್ಲ ಮತ್ತೊಂದು ನೋಟ್ಸ್ ಬುಕ್ಕಿನ ಪ್ರಿಪ್ರೇಷನ್ ಅದನ್ನು ಹೇಗೆ ಇಟ್ಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದನ್ನು ಡಾಕ್ಟರ್ ಚೆನ್ನಾಗಿ ಹೇಳಿದರು ಡಾಕ್ಟ್ರೆ ಈಗ ಕೆಲವು ಮಕ್ಕಳಿಗೆ ಒಂದು ಸಮಸ್ಯೆ ಇದೆ ನೆನಪು ಉಳಿಯುವುದಿಲ್ಲ ಅನ್ನುವಂಥದ್ದು ಅದು ಹೆಚ್ಚು ಓದಿದ ಹಾಗೆ ಕೆಲವರಿಗೆ ಮರೆತು ಹೋಗುವಂಥದ್ದು ಒಂದು ಅಂತ ಆದರೆ ಏನೂ ಓದಿದ್ದು ನೆನಪೇ ಉಳಿಯುವುದಿಲ್ಲ ಸೊ ಈ ನೆನಪಿನ ಶಕ್ತಿಯನ್ನು ಸ್ವಲ್ಪ ಜಾಸ್ತಿ ಎನಾನ್ಸ್ ಹೇಗೆ ಮಾಡ್ಕೋಬೋದು ಅವರು ಇಂಪ್ರೂವ್ ಹೇಗೆ ಮಾಡ್ಕೋಬೋದು ಅನ್ನುವಂಥದ್ದು ಹೆಚ್ಚಿನ ಶಾಲೆಯಲ್ಲಿ ಟೀಚರ್ಸ್ ಯಾವಾಗಲೂ ಹೇಳ್ತಾ ಇರ್ತಾರೆ ಹ್ಞೂ ಮನೆ ಹೋಗಿ ಇವತ್ತು ಮಾಡಿದ್ದನ್ನೇ ಇವತ್ತೇ ಓದಿ ರಿವಿಷನ್ ಮಾಡಿ ಅಂಥೇಳಿ ಹ್ಞೂ ಹ್ಞೂ ಅದು ಬಹಳ ಮುಖ್ಯವಾದ ಒಂದು ವಿಷಯ ಯಾಕಂತ ಹೇಳಿದ್ರೆ ರಿವಿಷನ್ ಮಾಡುದು ನೀವು ಅದೇ ದಿನ ಮಾಡಿದರೆ ಬೆನಿಫಿಟ್ ಇದೆ ಎಸ್ ಕ್ಯೂ ತ್ರೀ ಆರ್ ಅಂತ ಒಂದು ಟೆಕ್ನಿಕ್ ಇದೆ ಅಮೇರಿಕದ ಒಬ್ಬ ಎಜುಕೇಶನ್ ಫಿಲಾಸಫರ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಮಾಡಿರುವಂಥ ಒಂದು ಇದು ಸೊ ಜಾನ್ಸನ್ ಅಂತ ಹೇಳಿ ಅವನು ನೈನ್ಟೀನ್ ಸಿಕ್ಸ್ಟಿ ಒನ್ ಮಾಡಿರುವಂಥದ್ದು ದಿ ಇಫೆಕ್ಟಿವ್ ಸ್ಟಡಿ ಅಂತ ಒಂದು ಬುಕ್ ಬರೆದಿದ್ದಾನೆ ಅದರಲ್ಲಿ ಅವನು ಈ ಎಸ್ ಕ್ಯೂ ತ್ರೀ ಆರ್ ಅನ್ನುವಂಥ ಒಂದು ಟೆಕ್ನಿಕ್ ಅನ್ನು ಉಪಯೋಗಿಸಿ ಓದಿದರೆ ನೆನ್ಪುಳದೆ ಅಂತ ಆ ಸಮಯದಲ್ಲಿ ಹೇಳಿದ ಇವತ್ತಿಗೂ ಅದು ಪ್ರಸ್ತುತ ಇವತ್ತಿಗೂ ಅದನ್ನು ಉಪಯೋಗಿಸಿ ಯಾವ ಮಕ್ಕಳು ಸ್ಟಡಿ ಮಾಡಿದ್ದಾರೆ ಅವರೆಲ್ಲ ಅವರ ನೆನ್ಪಿನ ಶಕ್ತಿಯನ್ನು ನೆನ್ಪಿಟ್ಕೊಳ್ಳಿಕ್ಕೆ ಬಹಳ ಬಹಳ ಸುಲಭ ಆಗ್ತದೆ ಓಕೆ ಓಕೆ ಅದನ್ನು ನಾವು ವಿಸ್ತಾರವಾಗಿ ಹೇಳೋದಿದ್ರೆ ಎಸ್ 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 ಅಂತ ಹೇಳಿದರೆ ಒಮ್ಮೆ ಸರ್ವೆ ಮಾಡುವಂಥದ್ದು ಆ ಪುಸ್ತಕವನ್ನು ಇಡೀ ಸರ್ವೆ ಮಾಡುವಂಥದ್ದು ಕ್ಯೂ ಅಂತ ಹೇಳಿದರೆ ಕ್ವಶನ್ ಓಕೆ ಆರ್ ಅಂದರೆ ರೀಡ್ ಇನ್ನೊಂದು ರಿಸೈಟ್ ಇನ್ನೊಂದು ರಿವ್ಯೂ ರಿಸೈಟ್ ಆ್ಯಂಡ್ ರಿವ್ಯೂ ಆಯಿತಾ ಸೊ ಸರ್ವೆ ಅಂತ ಹೇಳಿದರೆ ಏನಂತ ಹೇಳಿದರೆ ಫಸ್ಟಿಗೆ ಒಂದು ಪುಸ್ತಕ ನಿಮ್ಗೆ ಕೊಡ್ತೀವಿ ಓದಲಿಕ್ಕೆ ಓದ್ಲಿಕ್ಕೆ ಕೊಟ್ಟಾಗ ನಾವೇನು ಮಾಡ್ತೀವಿ ಇಮಿಡಿಯೇಟ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಏನೇನಿದೆ ಅಂತ ಸೊ ಇಲ್ಲಿ ಇವ್ರು ಏನು ಹೇಳ್ತಾರೆ ಅಂತಂದರೆ ಆ ಫಸ್ಟ್ ಒಂದು ಚಾಪ್ಟರ್ ತಗೊಳ್ಳಿ ಆ ಚಾಪ್ಟ್ರಲ್ಲಿ ಹೆಡ್ಡಿಂಗ್ ಏನಿದೆ ಸಬ್ ಹೆಡ್ಡಿಂಗ್ ಏನಿದೆ ಪ್ಯಾರಾಗ್ರಾಫ್ ಏನಿದೆ ಫಾರ್ಮುಲಾಸ್ ಏನಿದೆ ಡಯಾಗ್ರಾಮ್ಸ್ ಏನಿದೆ ಅದೆಲ್ಲ ನೋಡಿ ನೋಡಿ ಫಸ್ಟಿಗೆ ಅದೆಲ್ಲ ಒಮ್ಮೆ ನೀವು ಮೇಲಿಂದ ಒಮ್ಮೆ ಸರ್ವೆ ಮಾಡಿ ಏನೇನಿದೆ ಯೂನಿಟಲ್ಲಿ ಏನಿದೆ ಹೆಡ್ಡಿಂಗು ಸಬ್ ಹೆಡ್ಡಿಂಗ್ಸು ಪ್ಯಾರಾಗ್ರಾಫ್ ಅಥವಾ ಇದು ಫಾರ್ಮುಲಾಸು ಏನೆಲ್ಲ ಇದೆ ಅಥವಾ ಸೈಡಲ್ಲಿ ಒಂದು ಚಿತ್ರ ಬರೆದಿದ್ರೆ ಒಂದು ಸಣ್ಣ ನೋಟ್ ಬರೆದಿದ್ರೆ ಅದೆಲ್ಲ ಇಂಪಾರ್ಟೆಂಟ್ ಇದು ಇದು ಏನು ಅಂತ ಒಮ್ಮೆ ನೋಡಿ ಸರ್ವೆ ಮಾಡಿ ಆಮೇಲೆ ಅದಕ್ಕೆ ಕ್ವಶನ್ ರೆಡಿ ಮಾಡಿ ಈ ಹೆಡ್ಡಿಂಗ್ ಯಾಕೆ ಹೀಗೆ ಈ ಸಬ್ ಹೆಡ್ಡಿಂಗ್ ಯಾಕೆ ಹೀಗೆ ಈ ಫಾರ್ಮುಲಾ ಏನಿರ್ಬೋದು ಇದು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೋದು ಇಡೀ ಚಾಪ್ಟರ್ ನಮ್ಗೆ ಏನು ಹೇಳ್ತಾ ಇರ್ಬೋದು ನಿಮ್ಗೆ ನೀವು ಕ್ವಶನ್ ಹಾಕ್ಕೊಳ್ಳಿ ಓಕೆ ಒಮ್ಮೆ ಈ ಕ್ವಶನ್ ನೀವು ಹಾಕೊಂಡು ಸೊ ಇದು ಸರ್ವೆ ಆದ್ಮೇಲೆ ಎರಡನೇ ಪಾಯಿಂಟ್ ನೀವು ಕ್ಯೂ ಕ್ಯೂ ಸೊ ಎಸ್ ರೀಡ್ ಈ ಕ್ವಶನ್ಸ್ ಹಾಕೊಂಡು ಆ ಕ್ವಶನ್ ಗೆ ನೀವು ಉತ್ತರವನ್ನು ಅಲ್ಲಿ ನೋಡಿ ಸೊ ಇದು ಮೂರನೇ ಬರಬೇಕು ನಮ್ಮಲ್ಲಿ ಎಷ್ಟೋ ಮಕ್ಕಳು ಹಾಗಾದ್ರೆ ತಪ್ಪು ಮಾಡ್ತಾರೆ ಸ್ಟಾರ್ಟ್ ಸ್ಟಾರ್ಟ್ ಇದು ಮಾಡೋದ್ರಿಂದ ಲಾಭ ಏನಂತ ಹೇಳಿದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಿ ನೀವೇನು ಓದ್ತಾ ಇದ್ದೀರಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇರ್ತೀರಿ ಅದು ವೆರಿ ಇಫೆಕ್ಟಿವ್ಲಿ ನಿಮ್ಮ ಮೈಂಡ್ ಒಳಗೆ ಹೋಗ್ತದೆ ಮೂರನೇದು ರೀಡ್ ರೀಡ್ ಇಲ್ಲಿ ಏನಂತ ಹೇಳಿದ್ರೆ ನೀವೇನು ಕ್ವಶನ್ಸ್ ಏನು ಹಾಕಿದ್ದೀರಿ ಈಗ ಈ ಹೆಡ್ಡಿಂಗ್ ಯಾಕೆ ಹೀಗೆ ಸೊ ಅದ್ರ ಕೆಳಗೆ ಏನಿದೆ ಓದ್ತೀರಿ ಈ ಡಯಾಗ್ರಾಮ್ ಏನು ಹೇಳ್ತಿದೆ ಅದ್ರ ಕೆಳಗೆ ಏನಿದೆ ಓದ್ತೀರಿ ಈ ಈ ಒಂದು ಇದರಲ್ಲಿ ಏನಿದೆ ಈ ಫಾರ್ಮುಲಾ ಏನು ಹೇಳ್ತದೆ ಅದ್ರ ಕೆಳಗೆ ಇರೋದು ಓದ್ತೀರಿ ಸೊ ಆ ಕ್ವಶನ್ಸ್ಗೆ ಉತ್ತರವನ್ನು ಓದ್ತೀರಿ ಒಮ್ಮೆ ಓದ್ತೀರಿ ದೆನ್ ರಿಸೈಟ್ ಓಕೆ ರಿಸೈಟ್ ಏನಂತ ಹೇಳಿದರೆ ಒಂದೇ ನೀವು ಪುಸ್ತಕವನ್ನು ಮುಚ್ಚಿ ನಿಮ್ಮದೇ ವರ್ಡ್ ಅಲ್ಲಿ ನೀವೇನೀಗ ಓದಿದ್ರಿ ಅದನ್ನ ಇನ್ನೊಬ್ಬರಿಗೆ ಹೇಳು ಹಾಕಿ ಹೇಳುವಂಥದ್ದು ನಿಮ್ಮ ವರ್ಡ್ ಅಲ್ಲಿ ನೀವೇನು ಓದಿದ್ರಿ ಅರ್ಥ ಮಾಡ್ಕೊಂಡಿದ್ರಿ ಅದನ್ನ ಅಥವಾ ಅದನ್ನ ಬಾಯಲ್ಲಿ ಕೂಡ ಹೇಳಬಹುದು ಮನಸ್ಸಲ್ಲಿ ಹೇಳ್ಕೊಳ್ಬಹುದು ಬಾಯಲ್ಲಿ ಕೂಡ ಇನ್ನೊಬ್ಬರಿಗೆ ಹಾಗೆ ಈ ಏನು ಓದಿದಿರಿ ಅದನ್ನು ಇನ್ನೊಬ್ಬರಿಗೆ ಹಾಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು ಹೇಳುವಂಥದ್ದು ರಿವ್ಯೂ ಹಾ ರಿವ್ಯೂ ಏನಂದ್ರೆ ನೀವು ಏನೇನು ಓದಿದ್ದೀರಿ ಅದನ್ನು ಪುನಃ ಓದುವಂಥದ್ದು ಓಕೆ ನಿಮ್ಮ ವರ್ಡಲ್ಲೇ ನೀವು ಓದಿರ್ತೀರಿ ಪುನಃ ಇನ್ನೊಮ್ಮೆ ಓದುವಂಥದ್ದು ಆವಾಗ ಏನಾಗ್ತದೆ ಅದು ರಿವಿಷನ್ ಆಗ್ತದೆ ಏನು ಓದಿದ್ರಿ ಅದು ರಿವಿಷನ್ ಆಗ್ತದೆ ಏನು ಬಿಟ್ಟು ಹೋಗಿದ್ದಿದೆ ಅದು ಕೂಡ ಗೊತ್ತಾಗ್ತದೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಇದು ಲಾಂಗ್ ಟರ್ಮ್ ಮೆಮೊರಿಗೆ ಹೋಗ್ತದೆ ಒಂದು ಲಾಂಗ್ ಟರ್ಮ್ ಮೆಮೊರಿ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಲಾಂಗ್ ಟರ್ಮ್ ಮೆಮೊರಿ ಅಂದ್ರೆ ನಿಮ್ಮ ಶಾರ್ಟ್ ಟರ್ಮ್ ಮೆಮರಿ ಟಾಪ್ ಲಾಂಗ್ ಟರ್ಮ್ ಮೆಮೊರಿ ಏನಂತ ಹೇಳಿದ್ರೆ ನಿಮ್ಮ ಮೇನ್ ಹಾರ್ಡ್ ಡಿಸ್ಕ್ ಏನಿದೆ ಅದು ನೀವು ಏನೇ ಒಂದು ವಸ್ತುವನ್ನ ಕೇಳ್ತೀರಿ ಟೀಚರ್ ಪಾಠ ಮಾಡ್ತಿರ್ತಾರೆ ಅಥವಾ ಒಂದು ಮ್ಯೂಸಿಕ್ ಅನ್ನ ಕೇಳ್ತಿರಿ ಇದೆಲ್ಲ ನಮ್ಮ ಬ್ರೈನ್ ಏನ್ ಮಾಡ್ತದೆ ಸ್ಟಿಮ್ಯುಲಸ್ ಏನ್ ಮಾಡ್ತದೆ ನಮ್ಮ ಬ್ರೈನಿಗೆ ಹೋಗ್ತದೆ ಬೇರೆ ಬೇರೆ ಅಂಗಗಳಿಂದ ಕಣ್ಣಿಂದ ಹೋಗ್ತದೆ ಕಿವಿಯಿಂದ ಹೋಗ್ತದೆ ಬೇರೆ ಬೇರೆ ದಿನ ಹೋಗ್ತದೆ ಅದು ನಮ್ಮ ಬ್ರೈನಿಗೆ ಹೋಗ್ತದೆ ಬ್ರೈನಲ್ಲಿ ಶಾರ್ಟ್ ಟರ್ಮ್ ಮೆಮರಿಯಲ್ಲಿ ಇರ್ತದೆ ಓಕೆ ಈ ಶಾರ್ಟ್ ಟರ್ಮ್ ಮೆಮರಿ ಅದು ಟೆಂಪರರಿ ಸ್ವಲ್ಪ ಸಮಯ ನಂತರ ಸಮ ತುಂಬ ಅದರಲ್ಲಿ ವಸ್ತುವನ್ನು ಇಟ್ಕೊಳ್ಳಿಕ್ಕೆ ಅದು ಇಟ್ಸ್ ಎ ಟೆಂಪರರಿ ಥಿಂಗ್ ಓಕೆ ಆಯ್ತಾ ಸೊ ಇದನ್ನ ಲಾಂಗ್ ಟರ್ಮ್ ಮೆಮರಿಗೆ ಹೋಗಬೇಕಾದ್ರೆ ಅದನ್ನ ನೀವು ರಿವೈಸ್ ಮಾಡಬೇಕು ವಿಜ್ಞಾನಿಗಳು ಹೇಳುವ ಪ್ರಕಾರ ನೀವು ಶಾಲೆಯಲ್ಲಿ ಮಾಡಿದ ವಿಷಯವನ್ನು ಮಕ್ ಮಕ್ಕಳು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮನೆ ಹೋಗಿ ಅದೇ ದಿನ ಓದಿದರೆ ಸಿಕ್ಸ್ಟಿ ಪರ್ಸೆಂಟ್ ವಿಷಯ ಅವರಿಗೆ ನೆನ್ಪುಳೀತದೆ ಓಕೆ ಸಿಕ್ಸ್ಟಿ ಪರ್ಸೆಂಟ್ ಅದೇ ನೀವು ನಾಲ್ಕೈದು ದಿನ ಬಿಟ್ಟು ಓದಿದ್ರೆ ಅಷ್ಟು ವಿಷಯ ಪೊಳಿಯೋದಿಲ್ಲ ಸೊ ದಿಸ್ ಇಸ್ ವೆರಿ ಇಫೆಕ್ಟಿವ್ಲಿ ನಿಮಗೆ ಅದನ್ನ ಇಮಿಡಿಯೇಟ್ ರಿವಿಷನ್ ಅನ್ನೋದು ಇಂಪಾರ್ಟೆಂಟ್ ಈ ಶಾರ್ಟ್ ಟರ್ಮ್ ನೀವು ಯಾವಾಗ ರಿವಿಷನ್ ಮಾಡ್ತೀರಿ ಆವಾಗ ಅದು ಲಾಂಗ್ ಟರ್ಮ್ ಮೆಮರಿ ಹೋಗ್ತದೆ ಈ ಲಾಂಗ್ ಟರ್ಮ್ ಮೆಮರಿಗೆ ಹೋದದ್ದು ಇಸ್ ಶಾಶ್ವತವಾದ ಮೆಮರಿ ಇಲ್ಲಿ ಇರುವ ಸ್ಟೋರೇಜ್ ಉಂಟಲ್ಲ ಅದು ಲೈಕ್ ಅನ್ಲಿಮಿಟೆಡ್ ಲೈಫ್ ಲಾಂಗ್ ವರೆಗೂ ನೀವು ಇಟ್ಕೊಳ್ಬಹುದು ನೀವು ಯಾವಾಗಲೂ ಕೂಡ ಅದನ್ನ ವಾಪಸ್ ತೆಗಿಬಹುದು ಹಾಗೆ ಓಕೆ ಸೊ ಈ ರೀತಿ ಸ್ಟಡಿ ಮಾಡೋದ್ರಿಂದ ನೆನ್ಪಿಟ್ಕೊಳ್ಳಿಕ್ಕೆ ಭಾಳ ಈಸಿ ಆಗ್ತದೆ ಓಕೆ 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 ಸರಿ ಅಂದರೆ ನಾನು ಅಲ್ಲೇ ಒಂದು ಆಲೋಚನೆ ಮಾಡ್ತಾ ಇದ್ದೆ ಈಗ ಬರೆದು ಕಲಿಬೇಕು ಅಂತ ಕೆಲವೊಂದು ಮಕ್ಕಳಿಗೆ ಹೇಳ್ತಾರೆ ನೀವಾಗ ಟಿಪ್ಪಣಿ ಮಾಡ್ಕೊಳ್ಳೋದು ಮುಖ್ಯ ಅಂತ ಹೇಳಿದ್ದಾರೆ ಸೊ ಇದು ಹೆಲ್ಪ್ ಆಗುತ್ತಾ ಡಾಕ್ಟ್ರೆ ಅಂದರೆ ಎಲ್ಲವನ್ನ ಬರೆದು ಬರೆದು ಅವರು ಅಭ್ಯಾಸ ಮಾಡಿ ನನಗೆ ಹೇಳಿದ್ದ ಎಲ್ಲಿಯ ಅಂದ್ರೆ ಅದು ರಿವೈಸ್ ತರನೇ ಬರುತ್ತೆ ಒಂದು ರಿಸೈಟ್ ಅಂತ ನಾನು ಏನ್ ಹೇಳಿದ್ದೆ ರೀಡ್ ರಿಸೈಟ್ ರಿಸೈಟ್ ಆ ರಿಸೈಟ್ ಅಲ್ಲಿ ನೀವು ಮನಸಲ್ಲಿಯೂ ಎಣಿಸ್ಕೊಳ್ಬಹುದು ಹೇಳಬಹುದು ಇನ್ನೊಬ್ರಿಗೂ ಬಾಯಲ್ಲಿ ಹೇಳಬಹುದು ಅಥವಾ ಬರೆದು ಕಲಿಬಹುದು ಸೊ ಆಲ್ ಆರ್ ಇಫೆಕ್ಟಿವ್ ಆ ಮೂರು ಮೂರು ವಿಧಾನವನ್ನು ಕೂಡ ಬಳಸ್ಕೊಳ್ಬಹುದು ಅದರಲ್ಲಿ ಯಾವುದು ಕೂಡ ಹೆಲ್ಪ್ ಆಗುತ್ತೆ ಸರಿ ಡಾಕ್ಟ್ರೆ ಈಗ ಎಕ್ಸಾಮಿಗೆ ಹಾಲಿಗೆ ಬಂದಾಗ ಈಗ ಓದಿರ್ತಾರೆ ನೆಕ್ಸ್ಟ್ ಅದನ್ನು ಒಂದು ಕರೆಕ್ಟಾಗಿ ಪ್ರೆಸೆಂಟ್ ಮಾಡುವಂಥ ವಿಚಾರ ಬಂದಾಗ ಎಲ್ಲೋ ಮಕ್ಕಳು ಕೆಲವೊಂದು ಸರ್ತಿ ಕನ್ಫ್ಯೂಸ್ ಆಗ್ತಾರೆ ಬರವಣಿಗೆ ವಿಚಾರದಲ್ಲಿ ಸೊ ಇಲ್ಲಿ ಹೇಗೆ ಅವರು ಆಂಗ್ಸೈಟಿ ಹೆಚ್ಚು ಇನ್ವಾಲ್ವ್ ಆಗೋದಾಗ ನೋಡ್ಕೋಬೋದು ಅಂದರೆ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡುವಂಥ ವಿಚಾರದಲ್ಲಿ ಎಕ್ಸಾಮ್ ಹಾಲಿಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಬಂದ ಕೂಡಲೇ ಕೆಲವು ಮಕ್ಕಳು ಕ್ವಶನ್ ಪೇಪರ್ ನೋಡ್ತಾರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾರೆ ಹಾಂ ಅದನ್ನು ಮಾಡಬಾರ್ದು ಹಾಲಿಗೆ ಹೋದವರು ಒಮ್ಮೆ ಆರಾಮ್ಸೆ ಕೂತು ಒಂದು ಹತ್ತು ಸಲ ಡೀಪ್ ಬ್ರೆತ್ ತಗೊಂಡು ರಿಲ್ಯಾಕ್ಸ್ ಮಾಡ್ಕೊಡ್ಬೇಕು ಒಮ್ಮೆ ರಿಲ್ಯಾಕ್ಸ್ ಮಾಡಿದ ನಂತರ ಕ್ವಶನ್ ಪೇಪರನ್ನು ನೋಡಬೇಕು ಇಡೀ ಕ್ವಶನ್ ಪೇಪರ್ ನೋಡಬೇಕು ಕೆಲವು ಮಕ್ಕಳು ಫಸ್ಟ್ ಕ್ವಶನ್ ನೋಡ್ತಾರೆ ಇಮಿಡಿಯೇಟ್ ಬರೀಲಿಕ್ಕೆ ಶುರು ಮಾಡ್ತಾರೆ ಇಡೀ ಕ್ವಶನ್ ಪೇಪರ್ ನೋಡಬೇಕು ಏನೆಲ್ಲ ಇದೆ ಅಂತ ಹೇಳಿ ಇಡೀ ಕ್ವಶನ್ ಪೇಪರ್ ನೋಡಿಕೊಂಡು ಯಾವ ಕ್ವಶನ್ ಸುಲಭ ಇದೆ ಅದನ್ನು ನಂಬರ್ ವೈಸ್ ಟಿಕ್ ಮಾಡ್ತಾ ಹೋಗ್ಬೇಕು ಒನ್ ಟು ತ್ರೀ ಈಸಿ ಇದ್ದದ್ದು ಮುಂಚೆ ಆಮೇಲೆ ಇನ್ನೂ ಸ್ವಲ್ಪ ಈಸಿ ಇನ್ನೂ ಸ್ವಲ್ಪ ಈಸಿ ಆ ರೀತಿ ನಂಬರನ್ನು ಟಿಕ್ ಮಾಡಿಕೊಳ್ಬೇಕು ಒಮ್ಮೆ ಆಮೇಲೆ ಏನು ಮಾಡ್ತ ಬಜೆಟಿಂಗ್ ಮಾಡಬೇಕು ಯಾವ ಯಾವ ಗೆ ಎಷ್ಟೆಷ್ಟು ಹೊತ್ತು ನಾನು ಟೈಮ್ ಕೊಡ್ತೀನಿ ಆ ಮಾಡ್ಕೊಡ್ಬೇಕು ಇಷ್ಟಾದ ನಂತರ ಈಸಿ ಕ್ವಶನ್ಸ್ ಏನಿದೆ ಅದನ್ನ ಬರೀಲಿಕ್ಕೆ ಶುರು ಮಾಡಬೇಕು ಟಫರ್ಬಾರ್ದು ಯಾಕಂದ್ರೆ ನನ್ಗೆ ಸರಿ ನೆನಪಾಗ್ತಾ ಇಲ್ಲ ಈಸಿ ಕ್ವಶನ್ ಅನ್ನ ಬರೀಲಿಕ್ಕೆ ಶುರು ಮಾಡಬೇಕು ನಮ್ಮ ಬ್ರೇನ್ ಇದೆಯಲ್ಲ ಅದೊಂಥರ ಕಂಪ್ಯೂಟರ್ ಇದ್ದ ಹಾಗೆ ಸರಿ ಸೊ ನೀವೀಗ ಏನ್ ಮಾಡಿದೀರಿ ಟಫ್ ಕ್ವಶನ್ಸ್ ನೋಡಿದಿರಿ ನೋಡಿದ್ರಿ ಅಂದ್ರೆ ಸರ್ಚ್ ಬಟನ್ ಓದ್ತಿದ್ದೀರಿ ಬ್ರೈನ್ ಏನ್ ಮಾಡ್ತದೆ ನೀವು ಓದಿದೀರಿ ಅದನ್ನ ಅದು ಎಲ್ಲೋ ಒಂದ್ ಕಡೆ ಇದೆ ಲಾಂಗ್ ಟರ್ಮ್ ಮೆಮೊರಿಲಿ ಎಲ್ಲೋ ಒಂದ್ ಕಡೆ ಇದೆ ಸೊ ಸರ್ಚ್ ಬಟನ್ ಆನ್ ಆಯ್ತಾ ನೀವು ಎಲ್ಲ ಈಸಿ ಕ್ವಶನ್ಸ್ ಬರೆದು ಬರುವಾಗ ಡಿಫಿಕಲ್ಟ್ ಕ್ವಶನ್ಸ್ ಆನ್ಸರ್ ನಿಮ್ ಖಂಡಿತ ಬಂದಿರ್ತದೆ ಅದರದ್ದು ಮೇಜರ್ ಇದು ನಿಮ್ಗೆ ನೆನಪಾಗಿರ್ತದೆ ಅವಾಗ ಏನಾಗ್ತದೆ ಅದನ್ನು ಕೂಡ ನೀವು ಬರೀಲಿಕ್ಕೆ ಆಗ್ತದೆ ಸರಿ ಈ ರೀತಿ ಪ್ಲಾನಿಂಗ್ ಮಾಡಿ ಬರಿಬೇಕು ಹಾ ಅಲ್ಲಿ ಈಗ ಕ್ವಶನ್ ಈ ಆರ್ಡರ್ ಕೊಟ್ಟಿದ್ದಾರೆ ಅದೇ ತರ ಬರ್ಕೊಂಡು ಹೋಗ್ತೇನೆ ಅಂತ ಹಾಗೆ ನೀವು ಸುಮ್ಮನೆ ಟೈಮ್ ನಿಮಗೆ ಡಿಫಿಕಲ್ಟ್ ಕ್ವಶನ್ಸ್ ನೆನ್ಪು ಇದು ತುಂಬಾ ಸಮಯವನ್ನ ಅಲ್ಲಿ ಈ ಈಸಿ ಇರೋ ಕ್ವಶನ್ ನೀವು ಅಟೆಂಪ್ಟ್ ಮಾಡದೇ ಇರಬಹುದು ಟೈಮ್ ಇಲ್ಲದೆ ನಿಜ ನಿಜ ಸೊ ಇಟ್ಸ್ ಬೆಟರ್ ಟು ರೈಟ್ ಈಸಿ ಕ್ವಶನ್ಸ್ ಫಸ್ಟ್ ಕರೆಕ್ಟ್ ನಾವು ಮತ್ತೆ ಎಷ್ಟೋ ಎಕ್ಸಾಮ್ ಗಳಲ್ಲಿ ನಾವು ನೋಡಿರ್ತೇವೆ ಮಕ್ಕಳು ಬರ್ದನ್ನ ಹೊಡ್ದಾಕ್ತಾರೆ ಆಮೇಲೆ ಕೊನೆಗೆ ಓಲಾಗಿ ಇಂಪ್ರೆಷನ್ ಕೂಡ ಚೆನ್ನಾಗಿ ಬರುದಿಲ್ಲ ಸೊ ಹಾಗಾಗಿ ಇಟ್ಸ್ ಬೆಟರ್ ಟು ಈಸಿ ಅನ್ನು ಅಟೆಂಪ್ಟ್ ಮಾಡೋ ಅಟೆಂಟ್ ಮಾಡುವಂಥ ಬಹಳ ಬೆಟರ್ ಅನ್ನುವಂಥದ್ದು ಸೊ ಇದು ಎಕ್ಸಾಮ್ನ ಎಟ್ ಅವರು ಅಟೆಂಪ್ಟ್ ಮಾಡುವಂಥ ವಿಚಾರದ ಬಗ್ಗೆ ಒಂದು ಓವರಲ್ ಆಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡುವಂಥ ವಿಚಾರದ ಬಗ್ಗೆ ಓಕೆ ಓಕೆ ಕೆಲವು ಮಕ್ಕಳು ಎಕ್ಸಾಮ್ ಬರೆದು ಬರ್ತಾರೆ ಬಂದು ಹೊರಗೆ ಬಂದೇ ಕ್ವಶನ್ ಪೇಪರ್ ಹಿಡ್ಕೊಂಡು ನೋಟ್ಬುಕ್ ಇಟ್ಕೊಂಡು ಕಂಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆಯವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆಗೆ ಹೋಗಿ ಮಾರ್ಕ್ಗಳ ಲೆಕ್ಕಾಚಾರ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ನಾನು ಇಷ್ಟು ಬ ಇಷ್ಟು ಸಿಗಬೇಕು ಈ ಒಂದು ಇವಾಲ್ಯುವೇಟ್ ಮಾಡುವಂಥದ್ದು ಅದು ನಿಜವಾಗಿ ಅಗತ್ಯ ಉಂಟ ಅಥವಾ ಅದು ಇನ್ ರಿಟರ್ನ್ ಅದು ಹೆಚ್ಚು ಭಯ ಹುಟ್ಟಿಸೋದಿಲ್ವಾ ಮತ್ತೆ ಖಂಡಿತ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇವತ್ತಿನ ಪ ಪರೀಕ್ಷೆ ನಾನೇನು ಬರೆದಿರ್ತೇನೆ ಹ್ಞೂ ನಾನು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಎಷ್ಟು ಮಾರ್ಕ್ಸ್ ಸಿಗ್ತದೆ ಎಷ್ಟು ಇದು ಸಿಗ್ತದೆ ಎಲ್ಲಿಯಾದರೂ ನನಗೆ ಕಡಿಮೆ ಮಾರ್ಕ್ಸ್ ಸಿಗ್ತದೆ ಅಂತ ನನ್ನ ಮನಸ್ಸಿನಲ್ಲಿ ಬಂದರೆ ಡೌಟ್ ಇದ್ರೆ ಆವಾಗ ಏನಾಗ್ತದೆ ಅದು ಮನಸ್ಸಿನಲ್ಲಿ ಮತ್ತೆ ಆತಂಕವನ್ನು ಸೃಷ್ಟಿ ಮಾಡ್ತದೆ ಸರಿ ಈ ಆತಂಕ ಸೃಷ್ಟಿ ಮಾಡೋದರಿಂದ ಏನಾಗ್ತದೆ ಮುಂದಿನ ನಾಳಿನ ಪರೀಕ್ಷೆಗೆ ನನಗೆ ಪ್ರಿಪೇರ್ ಆಗಲಿಕ್ಕೆ ಆಗೋದು ಆದ್ದರಿಂದ ನಾವು ನಾಳೆನ ಪರೀಕ್ಷೆನ ಹಾಳು ಮಾಡ್ಕೊಳ್ತೀವಿ ಇವತ್ತಿದು ಪರೀಕ್ಷೆ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರೋದಿಲ್ಲ ಸೊ ಮುಂದಿನ ನಮ್ಮ ಮುಂದಿನ ಪರೀಕ್ಷೆ ತಯಾರಿಗೆ ತೊಂದರೆ ಆದ್ರಿಂದ ಈ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ನಾವು ಬರೆದು ಬಂದಿದ್ದೀವಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಅದು ಮಾಡೋದಿದ್ರೆ ಅಟ್ ಎಂಡ್ ಮಾಡಿದ್ರೆ ಏನಂತ ಹೇಳಿದ್ರೆ ನೀವು ನೋಡ್ತೀರಿ ಕೆಲವು ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದು ಬಂದಿರ್ತಾರೆ ಆದ್ರೆ ಅವರಿಗೊಂದು ಆತಂಕ ಇರ್ತದೆ ಇನ್ನೊಬ್ಬ ವಿದ್ಯಾರ್ಥಿ ಬಂದು ಕೇಳಿದಾಗ ನಾನೇನು ಬರೀಲೇ ಇಲ್ಲ ನಾನು ಬರ್ದಿದ್ದೆಲ್ಲ ನನಗೆ ನೂರಲ್ಲಿ ನಲ್ವತ್ತು ಸಿಕ್ಕೋದು ಕಷ್ಟ ನಾ ಫೇಲ್ ಆಗ್ತೀನೇನು ಅನ್ನುವಂಥದ್ದು ಈ ನೆಗೆಟಿವ್ ಆಗಿ ಮಾತಾಡುವವರು ಇರ್ತಾರೆ ಸೊ ಅಂತವರಿಂದ ದೂರ ಇರಬೇಕು ಸರಿ ಸರಿ ಯಾರು ಈ ಸಮಯದಲ್ಲಿ ಯಾಕಂದ್ರೆ ನಾಳೆ ನನ್ನ ಎಕ್ಸಾಮ್ಗೆ ಇವತ್ತು ಹೋಗಿ ಅಂತ ಅನ್ಸುವಾಗ ನನಗೆ ಅವ್ರು ಹೇಳಿದ್ದೆ ತಲೆಯಲ್ಲಿ ಬರ್ತದೆ ಬಹುಶಃ ಎಲ್ರಿಗೂ ಹಾಗೆ ಆಗಿದೆ ಅವನಿಗೂ ಕಷ್ಟ ಆಗಿದೆ ಸೊ ನಾನು ಕೂಡ ಓದಿದ್ರೆ ನಡೀತದೆ ಕ್ಯಾಶುಯಲ್ ಆಗಿರ್ತೇವೆ ಆ ರೀತಿ ಅಟಿಟ್ಯೂಡ್ ಇರುವವರಿಂದ ಆದಷ್ಟು ದೂರ ಇರಬೇಕು ನಮ್ಮ ಗುರಿ ಒಂದೇ ಇರಬೇಕು ನಾನು ಓದ್ಬೇಕು ನಾನು ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದು ಬೇರೆಯವ್ರೊಟ್ಟಿಗೆ ಕಂಪೇರ್ ಮಾಡಲಿಕ್ಕೆ ಹೋಗ್ಬಾರ್ದು ಅವ್ರಿಗೆ ಹೇಗಿದೆ ಹೇಗಾಗಿದೆ ಅಥವಾ ನಿನ್ನೆ ಎಕ್ಸಾಮ್ ಹೇಗಾಗಿದೆ ಅದೆಲ್ಲ ನಂಬೇಡ ನಮ್ಮ ಗುರಿ ಏನಿದ್ರು ಓದುವುದು ಓದುವುದು ಎಕ್ಸಾಮ್ ಅನ್ನ ಬರೆಯುವುದು ರಿಸಲ್ಟ್ ನಮ್ಗೆ ಸಂಬಂಧ ಪಡ್ಲಿಲ್ಲ ಖಂಡಿತ ರಿಸಲ್ಟ್ ಬಗ್ಗೆ ಆಲೋಚನೆ ಮಾಡಬಾರ್ದು ಎಷ್ಟೋ ವಿದ್ಯಾರ್ಥಿಗಳು ನೀವು ನೋಡ್ತೀರಿ ರಿಸಲ್ಟ್ ಬರಬೇಕಿದ್ರೆ ಮುಂಚೆ ಆತ್ಮಹತ್ಯೆ ಪ್ರಯತ್ನ ಮಾಡೋರು ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ರ ಅಗತ್ಯವೇ ಇಲ್ಲ ಯಾಕೆ ಅದನ್ನ ಮಾಡಬೇಕು ಏನೋ ಕೆಟ್ಟದಾಗ್ತದೆ ಅನ್ನುವಂಥದ್ದು ಏನೋ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಏನೋ ತುಂಬಾ ವಿಪರೀತ ಕೆಟ್ಟದಾಗುವಂಥದ್ದು ಕೆಟ್ಟದಾಗುವಂಥದ್ದು ಏನಿರ್ತದೆ ಹೆಚ್ಚಂತ ಹೇಳಿದ್ರೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇರಬಹುದು ಅಥವಾ ನಾನು ಫಸ್ಟ್ ರ್ಯಾಂಕ್ ಬರುವವರು ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಬರಬಹುದು ಆಮೇಲೆ ಅವ್ರು ಮಾರ್ಕ್ಸ್ ಬಂದಾಗ ನೋಡಿರ್ತೇವೆ ನಾವು ಹೆಚ್ಚಿನವರು ಪಾಸ್ ಆಗಿರ್ತಾರೆ ಒಳ್ಳೆ ಮಾರ್ಕ್ಸ್ ತಕೊಂಡಿರ್ತಾರೆ ಒಂದು ಸಿಲ್ಲಿ ಕಾರಣಕ್ಕಾಗಿ ವಿಪರೀತ ಈ ಹೆದರಿಕೆಯಿಂದಾಗಿ ಜೀವವನ್ನು ಕಳ್ಕೊಳ್ತೇವೆ ಅದರಿಂದ ಮಕ್ಕಳಿಗೆ ನಾನು ಹೇಳೋದಿಷ್ಟೇ ಪರೀಕ್ಷೆಯ ರಿಸಲ್ಟ್ ಬರುವವರಿಗೆ ವೇಟ್ ಮಾಡಿ ಪರೀಕ್ಷೆಯೇ ಜೀವನ ಅಲ್ಲ ಒಮ್ಮೆ ನಾವು ಫೇಲ್ಯೂರ್ ಆದರೂ ಕೂಡ ಕಡಿಮೆ ಮಾರ್ಕ್ಸ್ ಅನ್ನ ತೆಗೆದ್ರೂ ಕೂಡ ಇನ್ನೊಮ್ಮೆ ನಾವು ಟ್ರೈ ಮಾಡಬಹುದು ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರ್ತದೆ ಎಲ್ಲರೂ ಓದಿನಲ್ಲೇ ಮುಂದೆ ಬಂದು ಜೀವನದಲ್ಲಿ ಮೇಲೆ ಬರಬೇಕು ಅಂತ ಇಲ್ಲ ದೇರ್ ಆರ್ ಅದರ್ ಫೀಲ್ಡ್ಸ್ ಅವರು ಹುಷಾರಿರುವಂತಹ ಕ್ಷೇತ್ರ ಬೇರೆ ತುಂಬಾ ಖಂಡಿತ ಅವರ ಆ ಟ್ಯಾಲೆಂಟ್ ಅಲ್ಲಿ ಅವ್ರ ಜೀವನದಲ್ಲಿ ಮೇಲೆ ಬರಬಹುದು ಸೊ ಆದ್ರಿಂದ ಓದೋದ್ರ ಕಡೆ ಗಮನ ಕೊಡಿ ನಿಮ್ಮ ಪ್ರಯತ್ನ ನೀವು ಮಾಡಿ ಪ್ರಯತ್ನ ಮಾಡಿದ ನಂತರ ಮತ್ತೆ ಮಾರ್ಕ್ಸ್ ಕಡಿಮೆ ಸಿಕ್ಲಿ ಜಾತಿ ಸಿಕ್ಲಿ ಅದರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಸರಿ ಜೀವ ಕಳ್ಕೊಳ್ಳಿಕ್ಕೆ ಹೋಗಬಾರ್ದು ಸರಿ ಅದನ್ನು ನಾವು ಖಂಡಿತ ಮಾಡಬಾರ್ದು ಅಂತ ಸರ್ ಹೇಳಿ ಸರಿ 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 ಡಾಕ್ಟರ್ ಕೊನೆಯದಾಗಿ ಮುಗಿಸುವಾಗ ಎಕ್ಸಾಮ್ ಭಯ ಬೇಡ ಅನ್ನುವಂಥ ಒಂದು ಆತ್ಮವಿಶ್ವಾಸ ಹುಟ್ಟಿಸಲಿಕ್ಕೆ ಒಂದು ಎರಡು ಮೂರು ಪಾಯಿಂಟ್ ಹೇಳುವುದಾದರೆ ಈ ಮುಖ್ಯವಾಗಿ ಏನು ಹೇಳ್ತಾರೆ ಮಕ್ಕಳಿಗೆ ಏನಂತ ಹೇಳಿದರೆ ಓದೋದ್ರಲ್ಲಿ ಕೂಡ ಡಿಸಿಪ್ಲಿನ್ ಬೇಕು ಶೆಡ್ಯೂಲಿಂಗ್ ಮಾಡಬೇಕು ಶೆಡ್ಯೂಲಿಂಗ್ ಏನಂತ ಹೇಳಿದರೆ ಟೈಮ್ ಟೇಬಲ್ ಸೊ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾನು ಹೇಗೆ ಓದ್ತೀನಿ ಅನ್ನುವಂಥದ್ದನ್ನು ನಾನೇ ಮಾಡ್ಕೊಳ್ಬೇಕು ಬೇರೆಯವರು ಮಾಡಿ ಕೊಡಬಾರ್ದು ಈ ಟೈಮ್ ಟೇಬಲಲ್ಲಿ ಅದು ದೈನಂದಿನ ರುಟೀನ್ ದೈನಂದಿನ ರುಟೀನ್ ಇರುವ ಈ ಟೈಮ್ ಟೇಬಲ್ ಅಲ್ಲಿ ಎಲ್ಲದಕ್ಕೂ ಅವಕಾಶ ಇರಬೇಕು ನನಗೆ ಆಡ್ಲಿಕ್ಕೂ ಒಂದು ಸ್ವಲ್ಪ ಸಮಯ ಬೇಕು ಎಲ್ಲ ಮಕ್ಕಳಿಗೆ ನನ್ನ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಕೆಲವರಿಗೆ ಟಿ ವಿ ನೋಡುವಂಥದ್ದು ಮೊಬೈಲ್ ನೋಡುವಂಥದ್ದು ಅದಕ್ಕೊಂದು ಅರ್ಧ ಗಂಟೆ ಅವಕಾಶ ಕೂಡ ಅದರಲ್ಲಿ ಕೊಡೋಣ ಅದೆಲ್ಲ ಮಾಡಬೇಕಾದ್ರೆ ಇವರು ಇವರ ಕೆಲಸವನ್ನು ಮುಗಿಸಬೇಕು ಶಾಲೆಯಿಂದ ಬಂದವರು ಅವರ ಹೋಮ್ವರ್ಕ್ ಇರ್ಬೋದು ಆ ದಿನ ಮಾಡಿದ ಪಾಠ ಇರಬಹುದು ಅದನ್ನೆಲ್ಲ ಓದಿ ಅವರ ಕೆಲಸವನ್ನು ಮುಗಿಸಿದ ನಂತರ ಅವರಿಗೆ ನಾವು ಈ ಇನ್ಸೆಂಟಿವ್ ಅನ್ನು ಕೊಡುವ ಟಿ ವಿ ನೋಡುವಂಥದ್ದು ಅಥವಾ ಮೊಬೈಲ್ನ ಸ್ವಲ್ಪ ಇದನ್ನ ಕರೆಕ್ಟಾಗಿ ಆಗಿ ಸೂಪರ್ವಿಷನ್ ಮಾಡಬೇಕು ಅದನ್ನು ಮನೆಯವರು ಮಾಡಬೇಕು ಪೋಷಕರು ಮಾಡಬೇಕು ಒಂದಿನ ಫುಲ್ ಅವರಿಗೆ ಲಿಬರ್ಟಿ ಬಿಟ್ಟು ಇನ್ನೊಂದಿನ ನಾವು ಹಾಗೆ ಮಾಡಬಾರ್ದು ಅದು ಬಹಳ ಇಂಪಾರ್ಟೆಂಟ್ ಈ ರೀತಿ ಕರೆಕ್ಟ್ ಆಗಿ ಟೈಮ್ ಟೇಬಲ್ ಹಾಕೊಂಡು ಶೆಡ್ಯೂಲಿಂಗ್ ಮಾಡಿಕೊಂಡು ಒಂದು ಗುರಿಯನ್ನು ಇಟ್ಕೊಂಡು ಮುಂದುವರಿಬೇಕು ನಾನು ಹೀಗೆ ಆಗ್ತೇನೆ ನನ್ನ ಮನಸ್ಸಿನಲ್ಲಿ ಹೀಗೆ ಆಗ್ಬೇಕಂತ ಉಂಟು ಯಾಕಂತ ಹೇಳಿದ್ರೆ ಎಷ್ಟೋ ಸಲ ಅದು ನಮ್ಮ ಗುರಿ ತಲುಪಲಿಕ್ಕೆ ಆಗದೆ ಆಗದೆ ಇರಬಹುದು ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಮಕ್ಕಳಿಗೆ ಮಾತ್ರ ಏನು ಪಿ ಯು ಸಿ ಬರೀತಾರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಕ್ಕಳಿಗೆ ಮಾತ್ರ ಅವರಿಗೆ ಇಷ್ಟವಾದ ಕೋರ್ಸಿಗೆ ಹೋಗ್ಲಿಕ್ಕೆ ಆಗ್ತದೆ ಮತ್ತೆ ಉಳಿದ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅದರಿಂದ ನಾವು ನಿರಾಶರ ಇಲ್ಲಿ ನಮ್ಗೆ ಈ ಕೋರ್ಸ್ ಸಿಗದಿದ್ರು ಕೂಡ ಬಹುಶಃ ಬೇರೆ ಒಂದು ಒಳ್ಳೆ ಕೋರ್ಸ್ ನಮ್ ಸಿಗ್ಬೋದು ಜೀವನದಲ್ಲಿ ಅವಕಾಶಗಳು ತುಂಬಾ ಇದೆ ಇದು ಪರೀಕ್ಷೆ ನಮ್ಮ ಜೀವನದ ಒಂದು ಪ್ರಾಮುಖ್ಯವಾದ ಒಂದು ಅಂಗ ಅಥವಾ ಅದು ಅಂತಿಮವಾದ ಒಂದು ಘಟ್ಟ ಅಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ ಬಹುಶಃ ವೀಕ್ಷಕರೇ ನಾನು ನೆನೆಸ್ತೇನೆ ಕೊನೆಯದಾಗಿ ನಾನು ಇದಕ್ಕೆ ಏನೂ ಆ್ಯಡ್ ಮಾಡಲಿಕ್ಕಿಲ್ಲ ಡಾಕ್ಟರ್ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಡಿಸಿಪ್ಲಿನ್ ಇರಲಿ ಶೆಡ್ಯೂಲ್ ಮಾಡ್ಕೊಳ್ಳಿ ಪರೀಕ್ಷೆಯೇ ಕೊನೆಯದಲ್ಲ ಆದರೆ ನಾವು ಮಾಡುವಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡೋಣ ಪ್ರತಿಫಲ ಖಂಡಿತವಾಗಿ ಬಂದೇ ಬರುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ಹೇಳಿದ್ದಾರೆ ಸೊ ಪರೀಕ್ಷಾ ಆತಂಕ ಎಕ್ಸಾಮ್ ಆ್ಯಂಗ್ಸೈಟಿ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಂಥ ಡಾಕ್ಟರ್ ಪ್ರಕಾಶ್ ತೋಳರ್ ಅವರಿಗೆ ವಾಹಿನಿ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಥ್ಯಾಂಕ್ ಯು ಈ ಕಾರ್ಯಕ್ರಮ ವೀಕ್ಷಕರೇ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳೇ ಪೋಷಕರೇ ಬಹುಶಃ ನಿಮ್ಮ ಎಕ್ಸಾಮಿನ ಭಯವನ್ನು ಹೋಗಲಾಡಿಸುವುದರಲ್ಲಿ ಖಂಡಿತವಾಗಿಯೂ ಸಹಾಯ ಮಾಡಿರುತ್ತೆ ವಿಶೇಷವಾಗಿ ಓದಿನ ಕುರಿತಾಗಿ ಒಂದು ಒಳ್ಳೆಯ ಟೆಕ್ನಿಕನ್ನು ಅವರು ಹೇಳಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಈಗಾಗಲೇ ನೀವು ಸಿದ್ಧಗೊಳ್ಳೋದಾದರೆ ಖಂಡಿತವಾಗಿ ಮುಂದಿನ ಅಕಾಡೆಮಿಕ್ ಇಯರ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಖಂಡಿತವಾಗಿ ನಂಬ್ತಾ ನಿಮಗೆಲ್ಲರಿಗೂ ನೀವು ಕಾಲಿಡುವಂಥ ಕನಸಿನಲ್ಲಿ ಯಶಸ್ಸು ಸಿಗಲಿ ಎಕ್ಸಾಮನ್ನು ಚೆನ್ನಾಗಿ ಬರೆಯುವ ಹಾಗೆ ಆಗಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ದೈ ಜಿ ವರ್ಲ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್